ना को ಸುದೀಪನ ಅಭಿಮಾನಿಗಳು ರಾಜ್ಯಾಧ್ಯಕ್ಷ ಎಲ್ಲ ನವೀನ್ ಗೌಡ ಗುಂಪು ಕಟ್ಕೊಂಡು ಮನೆಗೆ ನುಗ್ಗಿ ಕೊಲೆ ಮಾಡಕ್ ಬಂದಿದ್ದಾರೆ. ಡ್ರಿಂಕ್ಸ್ ಕುಡ್ಕೊಂಡು ಬಂದಿದ್ದಾರೆ. ನೀವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಪೊಲೀಸ್ ಕಂಪ್ಲೇಂಟ್ ಕೊಡಿ. ಸುದೀಪ್ ಕೊಲೆ ಮಾಡಕ್ ಬಂದಿದ್ದಾರೆ. ಯಾಕೆ ಚೋರಿ ತಮ್ಮ ಬಂದಿದ್ದಾರೆ? ಯಾಕೋ ಚೋರಿ ಆಕೃಷ್ಟಿಕೆಲ್ಲ ತಂದಿದ್ದಾರೆ. ಎಲ್ಲರೂ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಬಂದಿದ್ದಾರೆ ಎಲ್ಲ ಸಂಡ 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 ಕೊಲೆ ಮಾಡಕ್ ಬಂದಿದ್ದಾರೆ. ಬಗ್ಲಕ ಬಗ್ಲಕ ಏನದು? ಎಲ್ಲ ತಂದಿದ್ದಾರೆ ದೋಸ್ತ. ನೋಡಿ, ಕಿತ್ತ ಸುದೀಪ್ ಕಲ್ಸಿದಂತ ನಪುಂಸಕರು ಕೊಲೆ ಮಾಡಕ್ ಕಲ್ಸಿದ್ದಾರೆ. ನೋಡಿ, ಕಾಲು ಪಡಿ ಅದನ್ನೇ ಕಾಲು ಪಡಿ ಚಾಕು ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ಪೊಲೀಸ್ ಬಂದ್ರ ಪೊಲೀಸ್ ಬಂದ್ರ ಲೊಕೇಶನ್ ಯಾರು ಕಳಿಸಿದ್ದು? ಎಲ್ಲ ನಮ್ಮ ಪ್ರಾಬ್ಲಮ್ ಆಗಿದೆ. ನಾನು ಲೈವ್ ಲೊಕೇಶನ್ ಕಳಿಸಿದ ಪ್ರಾಬ್ಲಮ್ ಆಯ್ತು. ನಮ್ಮ ತಂಡದ ನಮ್ಮ ತಂಡಕ್ಕೆ
ನೋಡಿ ನವೀನ್ ಗೌಡ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಸುದೀಪ್ನ ಹೇಳಿ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಫೋನ್ ಕಟ್ ಆಗ್ತಾ ಇದೆ ಕೊಲೆ ಮಾಡಿಸೋದಕ್ಕೆ ಮನೆ ಇದೆ ಅದು ಮನೆ ಅಣ್ಣ ನೀವೆಲ್ಲ ಹೋಗ್ಬಿಡಿ ಪ್ಲೀಸ್ ನೀವೆಲ್ಲ ಹೋಗ್ಬಿಡಿ ಇದೊಂದು ದೊಡ್ಡ ರೌಡಿಸಂ ಕರ್ನಾಟಕದಲ್ಲಿ ರೌಡಿಸಂ ನವೀನ್ ಸುದೀಪ ನಾ ಮರ್ದ ಒಳಗಡೆ ಎಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡಿ ನಮ್ಮನ್ನ ಕಾರ್ನರ್ ಮಾಡಿದ್ದಾರೆ ಜಾತಿ ಜಾತಿ ಮನಕ್ ಬರ್ತಾರ ಏನಾಗಿದೆ ಕಾನೂನು ಪೊಲೀಸರಲ್ಲೇ ಬಂದ ಹಾಫ್ ಅನ್ ಅವರ್ ಆಗಿದೆ ಪೊಲೀಸ್ ಸ್ಟೇಷನ್ ಫೋನ್ ಎತ್ತಾ ಇಲ್ಲ ಲೋಕಲ್ ಕನೆಕ್ಷನ್ ಮನಕ್ ನುಗ್ಗಿದ್ದಾರೆ ಗುಂಡಾಗುಂಡಿದ್ದಾರೆ ಇವರೆಲ್ಲ ಅಭಿಮಾನಿಗಳು ಚಂಡ ಅಭಿಮಾನಿಗಳು ಕಿತ್ತನೆ ನಪುಂಸಕ ಕಿತ್ತ ನಾಮರ್ಥ ಅವ್ರು ಕಳಿಸಿದಾನೆ ಇವರೆಲ್ಲ ಸಾರ್ವಜನಿಕರ ಮೇಲೆ ಇವರು ದೌರ್ಜನ್ಯ ಮಾಡೋದಕ್ಕೆ ಅಭಿಮಾನ ಬಳಕ ಇರೋದು ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿದ್ದಾನೆ ಅಲ್ಲಿ ಯಾರಿದಾರ ಅಲ್ಲಿ ಕಡೆ ಲೇಡೀಸ್ ಮೇಲೆ ಇಲ್ಲಿ ಸೇವ್ ಮಾಡು ಮಕ್ಕಳಿದ್ದಾರೆ ಹೆಣ್ಣು ಮಕ್ಕಳು ನಪುಂಸಕರು ಕರ್ಕೊಂಬಂದಾರೆ ಕಿತ್ತ ನಪುಂಸಕ ನಪುಂಸಕ ಕಲ್ಸಂದನು ಚಂಡ ಚಂಡ ನಾಮರ್ದ ಕಣೋ ನಾರಾಯಣ ಅಯ್ಯೋ ಬೆರಳು ನೋಡಿ ಬೆರಳಿಗೆ ಟಚ್ ನೋಡಿ ಗ್ಲಾಸ್ ಹೊಡೆದಾಕಿದ್ರು ಗ್ಲಾಸ್ ಹೊಡೆದಾಕಿದ್ರು ಗ್ಲಾಸ್ ಹೊಡೆದಾಕಿದ್ರು ನೋಡಿ ಕೊಲೆ ಮಾಡಕ್ಕೆ ಬಂದಿರೋದಿರು ಪೊಲೀಸರು ಬಂದ್ರ ಇಲ್ಲ ಪೊಲೀಸರು ಏಯ್ ಅಲ್ಲ ಅಲ್ಲ ತೆಗ್ದಿದ್ದಾನೆ ಹೊಡೆಯಕ್ಕಾಗಲ್ಲ ಹಾಕಿದ್ರು ಎಷ್ಟು ದೊಡ್ಡ ಅಟ್ಯಾಕ್ ಗ್ಲಾಸ್ ಹೊಡೆದು ಹಾಕಿದ್ರು ನೋಡಿ ಬೆರಳಿಗೆ ಬೆರಳಿಗೆ ಡ್ಯಾಮೇಜ್ ಆಗಿರೋದು ನೋಡಿ ನೋಡಿ ಗ್ಲಾಸ್ ನೋಡಿ ನೋಡಿ ಹೆಣ್ಮಕ್ಳು ಮನೆ ಇರೋ ನುಗ್ಗರಿಗೆ
ನಮ್ಗೆ ಮಂಡವ್ರ ನೋಡಿ ಸುದೀಪನಿಗೆ ನವೀನ್ ಗೌಡ ಹೆಣ್ಣು ಮಕ್ಕಳು ಬಂದಿರೋದು ಹೆಣ್ಣು ಮಕ್ಕಳು ಮನೆಗೆ ಅಲ್ಲ ಇಲ್ಲ ವೈರಾಗ್ಯ ನೀನು ಗ್ಲಾಸ್ ಹೊಡ್ ಹಾಕಿದ್ರು ಗ್ಲಾಸ್ ಗ್ಲಾಸ್ ಹೊಡ್ ಹಾಕಿದ್ರು ಕಾರ್ ಕೂಡ ಬಂದಿದ್ದಾರೆ ಹೆಣ್ಣು ಮಕ್ಕಳು ಇರೋ ಮನೆಗೆ ಬಂದ್ರು ಅಟ್ಯಾಕ್ ಮಾಡಿದ್ರು ಸೀರಿಯಸ್ ಅಟ್ಯಾಕ್ ಒಳ್ಳೆ ಬೆದರಿಕೆ ನೋಡಿ ಗ್ಲಾಸ್ ಹೊಡೆದಾಕಿ ಒಂದೇ ಏಟು ಪೀಸು ಪೀಸು ನಪಂಸಕರ ಪೀಸು ನೋಡಿ ಹೆಣ್ಮಕ್ಳು ಚಂಡೆ ಇರ್ತೀರ ನಾಚಿ ಆಗಣ ಇಲ್ವ ನಿಮ್ಮೆಲ್ಲ ಹೆಣ್ಮಕ್ಳು ಇಲ್ವಾ ಥೋ ನಪಂಸಗಳ ನಾಬರ್ದಗಳ ನಾಚಿ ಆಗಲ್ವಾ ನಿಂಗೆ ಹೆಣ್ಮಕ್ಳು ಅಷ್ಟ ಅಂತಾರೆ ನಿಮ್ ಅಭಿಮಾನಿ ಕೆಟ್ಟದಾಗ ಬೈದಾಗ ಏನ ಮಾಡ್ತಿದ್ರಿ ಬೇಡ ಬಂಗಾರ ಪಾಪ ಇವ್ರು ಅಧಿಕಾರ ಕ್ಷಮೆಗಳ ಮಾನವನಿದೆ ಇಲ್ವಾ ನೀವೆಲ್ಲ ಏನ್ ಕಿವಿ ಹೆಣ್ಮಕ್ಳಿಗೆ ನಿಮ್ ಅಪ್ಪ ಅಮ್ಮ ಕೇಳಿ ಕೆಟ್ಟ ಮಾತು ಬೈದಾಗ ಸರಿಯಾದ ತಪ್ಪಂತ ಚಪ್ಪಲಿ ತಗೊಂಡಿದ್ದಾರೆ ಮನೆಯಲ್ಲಿ ಲೈವ್ ಇರಬೇಕಾಗಿತ್ತು ಬಿಗಿನಿಂಗ್ ನಾನು ಲೈವ್ ಇದ್ದೀನಿ ಬಿಗಿನಿಂಗ್ ಇಂದ ಲೈವ್ ಇದ್ದೀನಿ ನಾನು ಬಿಗಿನಿಂಗ್ ಲೈವ್ ಇದ್ದೀನಿ ನಾನು ಯಾರು ಬಿಟ್ಟಿದ್ದು ಯಾರ ಬಸ್ ಸ್ಟಾಪ್ ಅಲ್ಲಿ ಬಂದು ಕುತ್ಕೊಂಡು ಮಾತಾಡೋ ಆಸೆ ಅಂದ್ರೆ ಏನೋ ಅನ್ಕೊಳ್ಳೋ ಅವನ ನನ್ ಗೊತ್ತಿಲ್ಲ ಯಾರು ಏನೋ ಯಾರು ಮಾತಾಡ್ತಾ ಇದಾರೆ ಬಿಡು ಇನ್ನು ಒಳಗಿದಾರ ಅವರು ಪೊಲೀಸ್ ಮತ್ತೆ ಬಿಡ ಏನು ಬಿಡು ಶರ್ಟ್ ಹಾಕೊಂಡು ಶರ್ಟ್ ಶರ್ಟ್ ಕೊಡಪ್ಪ ಬ್ಲೂ ಶರ್ಟ್ ಇತ್ತಲ್ಲಪ್ಪ ಮಾನ ಮರ್ಯಾದೆ ಎಲ್ಲ ಇರೋ ಹೆಣ್ಮಕ್ಳು ಮನೆಗೆ ಬಂದು ಏಕಾಏಕಿ ನುಗ್ತಾರೆ ಯಾರ್ ಪರ್ಮಿಷನ್ ಕೊಟ್ಟಿರ್ ಏಕಾಏಕಿ ನುಗ್ಗೋದಿಕ್ಕೆ ಏ ಹೋಗ ಹೆಣ್ಮಕ್ಳು ನಿಂದನೆ ಮಾಡ್ತಿದ್ದಾಗ ಏನ್ ಮಾಡ್ತಿದ್ರಿ ಅಭಿಮಾನಿಗಳು ಕಿಚ್ಚ ಹೇಳ್ಕೊಟ್ರೆ ಹೆಣ್ಣು ನಿಂದನೆ ಮಾಡ್ರಿ ಅಂತ ಪೊಲೀಸ್ ಒಳಗೆ ಬಿಡ್ಬೇಡಿ ದಯವಿಟ್ಟು ಪೊಲೀಸ್ ಬಿಡ್ಬೇಡಿ ಯಾಕೆ ಗೊತ್ತಾ ಯಾರು ಯಾನೇನೋ ಯಾರು ನಂಬದ್ ನಾನು ಹೌದು ಯಾರು ಇಲ್ಲ ವಿತೌಟ್ ಯೂನಿಫಾರ್ಮ್ ಸರ್ಚ್ ವಾರಂಟ್ ಇಲ್ಲ ಇವನ್ ಹತ್ರ ಇರ್ಲಿ ಬಿಡಿ ಇವನ್ ಇದ್ದಾನೆ ನನ್ನ ಜೊತೆ ಪೊಲೀಸ್ ಬಂದ್ರು ಏ ಗ್ಲಾಸ್ ಹೊಡೆದಾಕಿದ್ದಾರೆ ಪೀಸ್ ಆಗೋಗಿದ್ಯಲ್ಲ ಇಲ್ಲಿ ಗ್ಲಾಸ್ ಗ್ಲಾಸ್ ಹೊಡೆಯೋದೊಂದೇ ಇಲ್ಲ ನೋಡಿ ದೊಡ್ಡ ತೋಲಲ್ಲಿ ಕಿಟ್ಟಿಯಿಂದ ಚುಚ್ಚಿ ಹತ್ತಿ ಮಾಡಕ್ ಟ್ರೈ ಮಾಡಿದ್ದಾರೆ ವಿಡಿಯೋ ಪ್ರೂಫ್ ಇದೆಯಾ ನೋಡಿ ಇಲ್ಲಿ ನಿಮ್ದು ಕನ್ನಡ ಸಾರ್ವಜನಿಕೋಸ್ಕರ ಪೊಲೀಸ್ ಇರೋದು ಪೊಲೀಸ್ ಅಂತ ಹೆಣ್ಣು
ಹಾಕಿದಂತೆ ವಿಡಿಯೋ ಇದು ಗ್ಲಾಸ್ ನಿಮಗೆ ಪ್ರೂಫ್ ಇದೆ ಬರೀ ವಿಡಿಯೋ ಲೈವ್ ಇದೆ ಯಾವುದೇ ಎಡಿಟ್ ಇಲ್ಲ ಎಲ್ಲ ನೇರ ನೇರ ಇದೆ ಯಾವುದೇ ತರ ಕದ್ದು ಮುಚ್ಚಿ ಎಡಿಟ್ ಮಾಡಿಲ್ಲ ನಾವು ನೋಡಿ ಇನ್ನೂ ಹೊಡಿತಾ ಇದಾರೆ ಯಾರು ಬೇಡ ನನಗೆ ಯಾರು ನನಗೆ ಹೊರಗಡೆ ಒಳಗಡೆ ಬರೋದು ಬೇಡ ಹೊಸಬ್ರು ನಾನು ಈ ರೀತಿ ಇದ್ರೆ ನಾನು ಬರೋದಿಲ್ಲ ರೀ ನೀನೇನು ಒಬ್ಬ ಏನ್ ಮಾಡ್ತೀಯ ಹೌದು ಇವಾಗ ಇವಾಗ ಹೊಡೆದ್ರು ನಾವು ಬರಲ್ಲ ನಾವು ಬರಲ್ಲ ಬರಲ್ಲ ನಾವು ಇಲ್ಲೇ ಕೊಲೆ ಆದ್ರೂ ಸರಿ ನಾನು ಬರೋದಿಲ್ಲ ನಮಗೆ ರಕ್ಷಣೆ ಇಲ್ಲ ಈ ಊರಲ್ಲಿ ಈ ರೀತಿ ಮನೆಯೊಳಗೆ ಹೆಣ್ಣು ಮಕ್ಕಳಿರೋ ಮನೆಯೊಳಗೆ ನುಗ್ಗಿ ರಾಜರ ಕಾಲದಲ್ಲಿ ಹಿಂಗ ಆಗ್ತಿರ್ಲಿಲ್ಲ ಇಷ್ಟೊಂದು ದಬ್ಬಾಳಿಕೆ ಇವ್ರಿಗೇನು ಯಾವ ಸಾಮಾನ್ಯ ಮನುಷ್ಯರ ಗತಿ ಏನು ನಾನು ಇಷ್ಟು ಜನರ ಪ್ರೀತಿ ಗಳಿಸಿ ನನಗೆ ಹಿಂಗಾದ್ರೆ ಸಾಮಾನ್ಯ ಮನುಷ್ಯರ ಗತಿ ಏನು ನೋಡಿ ಇನ್ನೂ ಈಚ ಕಡೆ ಗೇಟ್ ಹತ್ರ ಬಂದು ಅಲ್ಲಿ ಗೇಟ್ ತುಕ್ಕೋದು ಎಲ್ಲ ಮಾಡ್ತಿದ್ದಾರೆ ನೋಡಿ ತಗ್ಲಿಲ್ಲ ಹುಡುಗನಿಗೆ ನೋಡಿ ಗ್ಲಾಸ್ ತಗ್ಲಿ ಶಶಾಂಕ್ ನೋಡಿ ಬಿಡು ಅವೆಲ್ಲ ಏನು ನ್ಯಾಯ ಅಷ್ಟೇ ನೋಡಿ ಎಲ್ಲ ಅಕ್ವೈರ್ ಆಗಿರೋದಲ್ಲಿ ನೀವೆಲ್ಲ ನೋಡ್ಲಿಲ್ವಾ ಗ್ಲಾಸ್ ಹೊಡೆದಾಕಿದ್ದು ಬೈದಿದ್ದು ಅಟ್ಯಾಕ್ ಮಾಡಿದ್ದು ಒಳಗಡೆ ಕಟ್ಟಿಗೆಯಿಂದ ಚುಚ್ಚಿದ್ದು ಇಂತ ಕೊಲೆಗಡುಕರಪ್ಪ ಇವರು ನಿಜ ಜೀವನದ ಕೊಲೆಗಡುಕರಾಗ್ಬಿಟ್ಟಿದಾರಲ್ಲ ಇನ್ನಾಯ್ತು ಇನ್ನು ಕರ್ನಾಟಕ ಈ ರೀತಿ ಆದ್ರೆ ಲ್ಯಾಂಡ್ ಆರ್ಡರ್ ಅವನು ಬಿಡು ಯಾವ ಧೈರ್ಯದ ಮೇಲೆ ಇವ್ರ ಒಳಗೆ ನುಗ್ಗಿದ್ರು ಪಿಚ್ಚಾ ಸುದೀಪ್ ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು ಪಿಚ್ಚಾ ಸುದೀಪ್ ಈಗಲೇ ಅರೆಸ್ಟ್ ಆಗ್ಬೇಕು ಅಲ್ಲಿವರೆಗೂ ನಾನು ಈ ರೂಮ್ ಇಂದ ಹೊರಗೆ ಬರಲ್ಲ ಪಿಚ್ಚಾ ಸುದೀಪ್ ಈಗಲೇ ಅರೆಸ್ಟ್ ಆಗ್ಬೇಕು ಅಲ್ಲಿವರೆಗೂ ನಾನು ಈ ರೂಮ್ ಬಿಟ್ಟು ಬರಲ್ಲ ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು ಅಲ್ಲಿವರೆಗೂ ನಾನು ಈ ರೂಮ್ ಬಿಟ್ಟು ಬರಲ್ಲ ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು ಅಲ್ಲಿವರೆಗೂ ನಾನು ಈ ರೂಮ್ ಬಿಟ್ಟು ಬರಲ್ಲ ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು ಅಲ್ಲಿವರೆಗೂ ನನ್ನ ಯಾರು ಮುಟ್ಟಬಾರ್ದು ನಾವ ಪ್ರಚೋದನೆ ಮಾಡಿದ್ದು ಆಯ್ತು ಬಿಡಿ ನೀವು ಅವ್ರಿಗೆ ಹೇಳಿ ಅವ್ರಿಗೆ ಹೇಳಿ ನೀವು ನಮ್ಮ ಮೇಲೆ ಅಟ್ಯಾಕ್ ಆಗಿರೋದು ಯಾವ ನಂಬಿಕೆ ಅವ್ರ ಅಲ್ಲೇ ನಿಲ್ಲಿಸ್ಕೊಂಡು ನಮ್ಮ ನಾಚ ಕರಿತೀರಾ ನೀವು ಅವ್ರನ್ನ ಅಲ್ಲೇ ನಿಲ್ಲಿಸಿ ನಮ್ಮ ನಾಚ ಕರಿತೀರಾ ನೀವು ಇಲ್ಲ ನನ್ನ ರೂಮ್ ಒಳಗೆ ಯಾರು ಬೇಡ ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ ನನ್ನ ರೂಮ್ ಒಳಗೆ ಯಾರು ಬರಂಗಿಲ್ಲ ಪಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು ಆಗ್ಲೇ ನಾನು ಈ ರೂಮಿಂದ ಆಚೆ ಬರೋದು ನನ್ನನ್ನು ಮಾತಾಡ್ಬಿಡಿ ಬಾಗ್ಲಾಕ್ರು ಇಲ್ಲ ನೀವು ಅವ್ರನ್ನ ಜಾಗ ಖಾಲಿ ಮಾಡಿಸದೆ ನಮ್ಮನ್ನ ಆಚೆ ಕರ್ಕೊಂಡು ಹೋಗ್ತಾ ಇರಾ ಯಾರು 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 ನೀವು ದಂಡಿಸೋದು ಕುತ್ಕೊಳ್ಳಿ ಕುತ್ಕೊಳ್ಳಿ
ಯಾರಿಗೆ ಯಾರು ಗದರುವುದು ಅಟ್ಯಾಕ್ ಆದವ್ರಿಗೆ ಗದರ್ತೀರ ನೀವು ಅಟ್ಯಾಕ್ ಮಾಡೋರ್ನ ಅಲ್ಲಿ ನಿಲ್ಲಿಸ್ಕೊಂಡು ಏನು ನೀವು ನಮ್ಮನ್ನ ಗದರೋದು ನಾವು ಈ ರೂಮ್ ಬಿಟ್ಟು ಬರಲ್ಲ ನನ್ನ ರೂಮ್ ಯಾರು ಬರಬಾರ್ದು ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು ಹೆಂಗೆ ನಾವು ನಂಬೋದು ಎಲ್ಲಿ ಎಲ್ಲಿ ಅಲ್ಲೇ ಬಚ್ಚಿಟ್ಕೊಂಡಿರ್ತಾರ ಅವರು ಇಲ್ಲ ಅವ್ರ ಭಯ ನಮಗಿಲ್ಲ ನಾವು ಭಯ ಬಿಟ್ಟು ಸತ್ತವರು ನಾವು ಯಾವಾಗ್ಲೂ ಸತ್ತೋಗಿದೀವಿ ಇನ್ನೇನು ಕೊಲ್ತಾರ ನಮ್ಮನ್ನ ನೀವು ಲಾ ಅಂಡ್ ಆರ್ಡರ್ ಕಾಪಾಡಿ ನಮ್ಮನ್ನ ಗದರ್ತೀರ ನೀವು ನಮ್ಮನ್ನ ಗದರ್ತೀರ ನಮ್ಮ ಮನೆ ಒಳಗೆ ನುಗ್ಗೋಕೆ ಹೆಂಗ್ ಬಿಟ್ರಿ ನೀವು ಕಿಚ್ಚ ಸುದೀಪ್ ಇವಾಗ್ಲೇ ಅರೆಸ್ಟ್ ಆಗ್ಬೇಕು ಕಿಚ್ಚ ಸುದೀಪ್ ಇವಾಗ ಅರೆಸ್ಟ್ ಆಗ್ಬೇಕು ಅವ್ರನ್ನ ನೀವು ಆಚೆ ಕಳಿಸಿದೀರಾ ಅವ್ರನ್ನ ನೀವು ಅರೆಸ್ಟ್ ಮಾಡಬೇಕಾಗಿತ್ತು ಅವ್ರನ್ನ ಆಚೆ ಹೆಂಗ್ ಕಳಿಸಿದ್ರಿ ನೀವು ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಬೇಕಾಗಿತ್ತು ನೀವು ನನ್ನ ರೂಮ್ ಒಳಗೆ ಯಾರನ್ನಾದ್ರೂ ಬಿಟ್ರೆ ನಿಮ್ ಯಾರನ್ನ ಮಾತಾಡಲ್ಲ ನಾನು ನೀವ್ ಯಾರಾದ್ರೂ ನನಗೆ ಫಾರ್ ಎಗೇನೆಸ್ಟ್ ಯಾರನ್ನ ಒಳಗೆ ಬಿಡಬೇಡಿ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಆಗ್ಲೇ ಕರ್ನಾಟಕದಲ್ಲಿ ನ್ಯಾಯ ಇದೆ ಅಂತ ಅರ್ಥ ಇಲ್ವೋ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ನೋಡಿ ಗ್ಲಾಸ್ಗಳೆಲ್ಲ ನಾನ್ ನನ್ನ ಹೆಣ್ಣು ಮಗುನ ಬೆಂಗಳೂರಲ್ಲಿ ಯಾವ ಧೈರ್ಯದ ಮೇಲೆ ಬಿಟ್ಟೋಗ್ಲಿ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಆಗ್ಲೇ ನಾನು ಕರ್ನಾಟಕದ ಲಾ ಅಂಡ್ ಆರ್ಡರ್ ನಂಬೋದು ಅವರೆಲ್ಲಾರನ್ನು ಅರೆಸ್ಟ್ ಮಾಡದೆ ಇವ್ರು ಬಂದು ನಮ್ಮ ಅವ್ರನ್ನೆಲ್ಲ ಅರೆಸ್ಟ್ ಮಾಡದೆ ನಮ್ಮನ್ನ ಹಿಡಿಯೋಕ್ ಬಂದಿದ್ದೀರಾ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಮೊದಲು ನಮಗೆ ಗ್ಲಾಸ್ ಎಲ್ಲ ಹೊಡೆದಿದ್ದಾರೆ ಏಯ್ ನೋಡಿ ಪೊಲೀಸು ಪೊಲೀಸು ಅಟ್ಯಾಕ್ ಆದವ್ರಿಗೆ ಹಿಡಿದು ಹಿಡಿತಾ ಇದಾರೆ ಎಂತ ಬೆಂಗಳೂರಿದು ಅಟ್ಯಾಕ್ ನಾನ್ ಯಾಕೆ ಬರ್ಬೇಕು ಅಲ್ಲಿರೋರ್ನ ಅರೆಸ್ಟ್ ಮಾಡಿ ಫಸ್ಟ್ ಬರೋದಿಲ್ಲ ನಿಮ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್ ನೀವು ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್ ನೀವು ಏನ್ ನಡೀತಾ ಇದೆ ನೀವು ನಮ್ಮನೆ ಇದು ನಮ್ಮೇಲೆ ಜೋರ್ ಮಾಡ್ತಾರೆ ನೀವು ನಮ್ಮೇಲೆ ಜೋರ್ ಮಾಡೋ ಧೈರ್ಯ ನಿಮ್ಗೆ ಹೋಗ್ರಿ ಹೋಗ್ರಿ ಜೋರ್ ಮಾಡ್ತೀರಾ ಅಟ್ಯಾಕ್ ಆದವ್ರನ್ನ ಜೋರ್ ಮಾಡ್ತಾ ಇದ್ರೆ ಏನು ಹಣ ಸಿಕ್ಕಿದೆ ನಿಮ್ಗೆ ಅಟ್ಯಾಕ್ ಆದವ್ರ ಮೇಲೆ ಜೋರ್ ಮಾಡ್ತಿದ್ರಾ ನೀವು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಏ ಅವ್ರನ್ನ ಅರೆಸ್ಟ್ ಮಾಡ್ರೋ ಫಸ್ಟ್ ಅರೆಸ್ಟ್ ಮಾಡ್ರೋ ಏ ಇಲ್ಲೇ ಬರ್ಕೊಳ್ಳಿ ಬೇಡ ಹೋಗಿ ಬೇಡ ಹೋಗಿ ನೀವು ಹೋಗಿ ನೀವು ಹೋಗಿ ನೀವು ನಾವು ಸಾಯ್ತೀವಿ ಹೋಗಿ ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟ್ ನಮ್ ಮುಂದೆ ನಮ್ ಮುಂದೆ ಅವ್ರಿಗೆ ಬೇಡಿ ಹಾಕಿ ಅಟ್ಯಾಕ್ ಮಾಡಿದ್ರೆ ಅವ್ರಿಗೆ ಬೇಡಿ ಹಾಕಿ ಬರ್ತೀವಿ ಬೇಡಿ ಹಾಕಿ ನಮ್ಮ ಕಂಪ್ಲೇಂಟ್ ಬಾಂಬೆಲೆ ಕೊಟ್ಟಿದ್ದೀವಿ ಬಾಂಬೆಲೆ ಕೊಟ್ಟಿದ್ದೀವಿ ಅರೆ ಇದೇನ್ರಿ ಇದು ಕಳ್ಳ ಓಡೋಗ್ಬಿಡ್ತಾ ಇದ್ದೀನಿ ಅವ್ನು ಹಿಡೀರಿ ಫಸ್ಟ್ ಕಳ್ಳ ಓಡೋಗ್ಬಿಡ್ತೀವಿ ಆಯ್ತು ನೀವು ಕಳ್ಳ ಓಡೋಗ್ತಾ ಇದ್ದಾನೆ ಅವ್ನು ಹಿಡೀರಿ ಫಸ್ಟ್ ಹೋಗ್ಲಿ ಹೋಗ್ರಿ ನೀವು ನೀವು ಹಿಡಿಬೇಡಿ ಹೋಗ್ರಿ ನಾವು ಸಾಕ್ತೀವಿ ನಾವ್ ಇಲ್ಲೇ ಸಾಕ್ತೀವ್ರಿ ಹೋಗ್ರಿ ನ್ಯಾಯ ಮಾತಾಡದ್ ಬಿಟ್ಟು ನಮ್ಮನ್ನೇ ಮಾತಾಡ್ತೀರ ನನಗೆ ಎದೆ ನೋತಾ ಇದೆ ಯಾಕೋ ಗೊತ್ತಿಲ್ಲ ಇಲ್ಲ ಇದು ಅಸಹ್ಯ ಇದು ಇದೇನಿದೆ ಇವರು ನಮ್ ಮೇಲೆ ಬಿದ್ದಿದ್ದಾರೆ ಪೊಲೀಸು ಅಲ್ಲಿ ಓಡೋ ಬಿಡ್ತಾ ಇದ್ರೆ ಅವ್ರನ್ನ ಹಿಡಿದಿರಾ ಆಗ್ತಿರೋದ್ರಿಂದ ಇಲ್ಲಿ ಬನ್ನಿ ಸ್ಟೇಷನ್ ಬನ್ನಿ ಅಂತ ಹೇಳ್ತಾರೆ ನಾವನ್ನ ಸ್ಟೇಷನ್ ಅವ್ರು ನಡೀರಿ ಫಸ್ಟ್ ಸ್ಟೇಷನ್ ಕರ್ಕೊಂಡೋಗಿ ನಾವು ಬರ್ತೀವಿ ನಿಮ್ಮನ್ನ ನಿಮ್ ವಿಡಿಯೋ ನಾನು ನೋಡಿದೀನಿ ನಿಮ್ಮೆಲ್ಲ ಗೌರವ ಇದೆ ನಮ್ ಮೇಲೆ ಗೌರವ ಬೇಡ ನಮಗೆ ಅನ್ಯಾಯ ಆಗಿದೆ ನನಗಲ್ಲ ಈ ಮಕ್ಕಳು ಇನ್ನೂ ಮದುವೆ ಆಗಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಅನ್ಯಾಯ ನಾನು ಸತ್ರು ಪರವಾಗಿಲ್ಲ ಈ ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅಟ್ಯಾಕ್ ಆಗಿದೆ ನಾನ್ ಸಾಯ್ತೀನಿ ನಿಮ್ಮಂತವ್ರು ಬೇಡ ನನಗೆ
ಹೋಗ್ರಿ ಹೋಗ್ರಿ. ಏ ನಮ್ ರಕ್ಷಣೆ ನಾವು ಮಾಡ್ಕೋತೀವಿ ಹೋಗ್ರಿ. ತುಂಬಾ ಹೀರೋ ಹೌದು ನೀವು ಬಂದ ಮೇಲೆ ಏನ್ಬೇಡಿ ನಾವು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಕಿಚ್ಚ ಏ ಸಿಎಂ ಕಿಚ್ಚ ಸುದೀಶ್ ಅರೆಸ್ಟ್ ಆಗ್ಬೇಕು ಕರ್ನಾಟಕ ಸಿಎಂ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಕರ್ನಾಟಕ ಗೃಹ ಸಚಿವ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಎಂಡಾಕ್ ಮಾಡ್ಬೇಕು ನೀರ್ ಬೇಡಪ್ಪ ನಂಗೆ ಏ ನಮ್ ರೋಹಿಣಿನ ಒಳಗ್ ಬಿಡಿ ನಮ್ ರೋಹಿಣಿ ನನಗ್ ಬೇಕು ರೋಹಿಣಿ ಮತ್ತೆ ಅವ್ರ ಅತ್ತೆ ಇಬ್ಬರನ್ನ ಒಳಗ್ ಕರೀರಿ ಶಶಾಂಕ್ ಅಲ್ಲೇ ಇರ್ಲಿ ಬೇಕಾದ್ರೆ ಅವನು ವೀರ ಅವನು ನೀವೆಲ್ಲ ಹೊರಗೋದ್ರು ನನಗ್ ಧೈರ್ಯ ಇದೆ ಇವನು ಏನು ನನಗ್ ಭಯ ಇಲ್ಲ ಇವನು ಭಯ ಇಲ್ಲ ಇವರೆಲ್ಲ ವೀರರು ಅವನೊಬ್ಬ ಒಬ್ಬ ನಮ್ಮ ಒಬ್ಬ ಹುಡುಗ ಸಾಕ ಅವ್ರನ್ನೆಲ್ಲ ಎತ್ತಕ ನಮ್ ದೇವರಾಜ ಸಾಕ ಅವನ್ನ ಕುದಿಸೋಕೆ ಹೆಣ್ಣು ಮಕ್ಕಳು ಮಾತ್ರ ರೂಮ್ ಅಲ್ಲಿ ನೀವೆಲ್ಲ ಹೋಗಿ ಗಂಡು ಮಕ್ಕಳು ನೀವೆಲ್ಲ ಒಬ್ಬರು ಸಾಕು ಅವ್ರಿಗೆಲ್ಲ ನಮ್ಮ ಕೋಲಾರ ಪ್ರದೀಪ ಸಾಕು ನನಗೆ ಇವ್ರನ್ನ ಮಟ್ಟ ಹಾಕೋಕೆ ನಮ್ಮ ದಾವಣಗೆರೆ ವೀರರು ಸಾಕು ಇವ್ರನ್ನ ಮಟ್ಟ ಹಾಕ ಕುಡುಕರು ಇವರು ಆ ಕುಡುಕರಿಂದ ಪೊಲೀಸ್ ಅವರ ದೇಶ ಸೇವೆಗೆ ಇಳಿದ್ರೆ ರೌಡಿಸಂ ಮಾಡ್ತಾರ ನೀವು ಬರಬೇಡಿ ಬಂದಿದ್ದೀರಿ ಹೆಣ್ಣು ಮಕ್ಕಳಿರೋ ಮನೆ ನೋಡಿ ಒಂದು ಚಿಕ್ಕ ಮಗು ಎಷ್ಟು ಹೆದರುತ್ತೆ ಚಿಕ್ಕ ಮಗು ನನ್ನ ಮಗಳು ನೋಡಿ ಅವ್ರ ಅತ್ತೆ ನೋಡಿ ಈ ವಠಾರದಲ್ಲಿ ನಾವು ಕಂಟಿನ್ಯೂ ಮಾಡೋದ್ ಹೆಂಗೆ ಮನೆಗೆ ನುಗ್ಗಿದ್ದಾರೆ ಇವರು ಹೇಡಿಗಳು ಎಲ್ಲದಕ್ಕೂ ಸಾಕ್ಷಿ ತುಂಬಾ ಹುಡುಗರಿದ್ದಾರೆ ಇಲ್ಲಿ ಆಹಾ ಇದಾ ಕರ್ನಾಟಕ ಕರ್ನಾಟಕ ಬಾರ್ ನೋಡ್ತೀವಿ ಅಂದ್ರು ಹಲೋ ಇಲ್ಲ ಸರ್ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಸರ್ ಸರ್ ಇಟ್ಸ್ ಅ ಬಿಗ್ ಅಟ್ಯಾಕ್ ಸರ್ ಇಟ್ಸ್ ಅ ವೆರಿ ಬಿಗ್ ಅಟ್ಯಾಕ್ ನೋಡಿ ಸರ್ ನಮ್ಮ ಹುಡುಗರಿಗೆಲ್ಲ ಕಾಲು ಕೈ ಗಾಯಗಳಾಗಿದೆ ಸರ್ ಏನ್ ಸರ್ ಇದು ಅಸಹ್ಯ ಅಹೋರಾತ್ರ ಸತ್ರು ಪರವಾಗಿಲ್ಲ ಸರ್ ಕರ್ನಾಟಕ ಶುದ್ಧ ಆಗ್ಬೇಕು ಖಾರದ ಪುಡಿ ನೋಡಿ ಸರ್ ಖಾರದ ಪುಡಿ ಖಾರದ ಪುಡಿ ತಂದಿದ್ದಾರೆ ಸರ್ ಮಕ್ಕಕ್ಕೆ ಹಾಕೋಕೆ ಎಲ್ಲರಿಗೂ ಚಾಕು ಚೋರಿಗಳು ತಂದಿದ್ದಾರೆ ಸರ್ ಕುಡ್ಕೊಂಡು ಇಚ್ಛಾ ಸುದೀಪ್ ಅರೆಸ್ಟ್ ಆಗ್ಬೇಕು ಹಾ ಬರ್ಲಿ ಒಳಕರಿ ಅವ್ರನ್ನ ಆ ಇನ್ಸ್ಪೆಕ್ಟರ್ನ ತುಂಬಾ ಒಳ್ಳೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ ಅಂತ ಒಳಗ್ ಬಿಡ್ತಾ ಇದೀವಿ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ನಮ್ಮ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಹುಡುಗರು ಈಗ ತಾನೆ ಚಿಕ್ಕ ಚಿಕ್ಕ ಮಕ್ಕಳ ಕಂದಮ್ಮಗಳ ತಂದೆ ಹೇಳು ನನಗೇನ್ ಬೇಡವೋ ನಾನು ಸತ್ರ ಪರವಾಗಿಲ್ಲ ಮುದುಕ ಆಗ್ಬಿಟ್ಟು ಮಕ್ಕಳನ್ನ ಹೊಡಿಯಕ್ ಬರ್ತಾರಲ್ಲ ಇವರು ಹೇಡಿಗಳು ಚಿಕ್ಕ ಮಕ್ಕಳು ಹೆಂಗೋ ಇವರು ಈ ಮನೆಯಲ್ಲಿ ಸಂಸಾರಗಳಲ್ಲಿ ಈ ರೀತಿ ರೌಡಿಸಂ ಮಾಡಿದ್ರೆ ಆಜು ಬಾಜುಗಳಲ್ಲಿ ಯಾವ ಪೊಲೀಸ್ ಗಿರಿ ಇದೆ ಇಲ್ಲಿ ನಮ್ಮನ್ನೇ ದಂಡಿಸಕ್ ಬರ್ತಾ ಇದಾರೆ ಕಿಚ್ಚ ಸುದೀಪ್ ಇವತ್ತು ಅರೆಸ್ಟ್ ಆಗ್ಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗದೆ ಇದ್ರೆ ಮಿಸ್ಟರ್ ಸಿಎಂ ನಿಮ್ಮ ಲಾ ಅಂಡ್ ಆರ್ಡರ್ ಅಲ್ಲಿ ದೋಷ ಇದೆ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಗೃಹ ಸಚಿವ ಲಾ ಅಂಡ್ ಆರ್ಡರ್ ಏನಾಗಿದೆ
ರೌಡಿಸಂ ಮಾಡ್ತಾ ಇದ್ದಾರೆ. ಸುದೀಪ್ ಕಳಿಸಿರೋದಂತೆ ಇವ್ರನ್ನ ಹೊಡಿಯೋದಕ್ಕೆ ನೋಡಿ ಗ್ಲಾಸ್ ಎಲ್ಲ ಹೊಡೆದಾಕಿದ್ರು ಕೈ ನೋಡಿ ಇವನ ಅವ್ರ ಹತ್ರ ಕೈ ಡ್ಯಾಮೇಜ್. ಈ ಹುಡುಗ ಇಲ್ದೇ ಇದ್ರೆ ಬೌನ್ಸರ್ ತರ ಕಾಪಾಡ್ದ. ಚಿಕ್ಕಮಂಗಳೂರಿಂದ ಬಂದಿದ್ದಾನೆ ವೃಕ್ಷ ರಕ್ಷಾ ಮಾಡಕ್ಕೆ. ಇವನು ಅಡ್ಡ ನಿಂತ್ಕೊಂಡ್ಬಿಟ್ಟ. ಇವನು ತನ್ನ ಎದೆ ಒಡ್ಡಿ ತನ್ನ ಕೈ ಒಡ್ಡಿ ಅಡ್ಡ ನಿಂತ್ಕೊಂಡ್ಬಿಟ್ಟ. ಆದ್ರೆ ಅವ್ರ ಹತ್ರಗಿಂತ ಇವನ್ ಇಂಪಾರ್ಟೆಂಟ್. ಇವನು ಬದುಕ್ಬೇಕು ನನಗೆ. ಅಹೋರಾತ್ರ ನನಗೋಸ್ಕರ ಇವ್ರ ಪ್ರಾಣ ಕೊಟ್ಟಿದ್ದು ನಾಚಿಕೆ ಆಗ್ತಾ ಇದೆ ನನಗೆ. ಅಹೋರಾತ್ರನಿಗೋಸ್ಕರ ಇವ್ರು ಕಾಪಾಡದ ಮಕ್ಕಳಿವ್ರು ಇವ್ರನ್ನ ನಾನು ಕಾಪಾಡಬೇಕು. ನಾಚಿಕೆ ಗೇಡಿದ ತರ ಆಗೋಯ್ತಲ್ಲ ನೋಡಿ. ಕಾರದ ಪುಡಿ ತಂದಿದ್ದಾರೆ ಮುಖಕ್ಕೆ ಹಾಕೋಕೆ, ಹೆಣ್ಣು ಮಕ್ಕಳ ಮುಖಕ್ಕೆ ಹಾಕೋಕೆ. ನಾ ಮರ್ದ್ರು ಇವ್ರು ನಪುಂಸಕರು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ನನ್ನ ಮಕ್ಕಳು ವೃಕ್ಷ ರಕ್ಷಕರು ಇವರೆಲ್ಲ ನನ್ನ ಮಕ್ಕಳು. ಇವ್ರು ನೋಡಿತಾರ ನೋಡಿ ಇವನು ಎಂತ ವೀರ. ಇವನು ಈ ಒಂದು ವರ್ಷದಲ್ಲಿ ಎಷ್ಟು ವೃಕ್ಷ ಕಾಪಾಡಿದಾನೆ. ಇವ್ರು ನೋಡಿತಾರ ಇವರು ಏಡಿಗಳು. ಇವ್ರು ನೋಡಿ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಯಾವ ಯಾರಿಗೂ ಒಳಗಡೆ ಪ್ರವೇಶ ಕೊಡಬೇಡಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಯಾರಾದ್ರೂ ಬರ್ಲಿ ನನಗೆ ಇಷ್ಟ ಇಲ್ಲ ಅಂದ್ರೆ ಆಚೆ ಕಳಿಸ್ತಾರೆ. ಯಾಕಂದ್ರೆ ಯಾರನ್ನ ನಂಬಕ್ ಆಗ್ತಾ ಇಲ್ಲ. ಅವ್ರನ್ನ ಅರೆಸ್ಟ್ ಮಾಡದೆ ನಮ್ಮನ್ನ ಎಳ್ಕೊಂಡು ಹೋಗಿ ಬಂದಿದ್ದಾರೆ ಪೊಲೀಸು. ಯಾಕೆ ಅವರು ಇರ್ಲಿ ಅಮ್ಮ ಚೆನ್ನಾಗಿ ಬರ್ಸ್ರೋ ಹೋಗ್ರೋ. ಏ ಪ್ರದೀಪ ಎಲ್ಲ ಬರ್ಸೋ ಇದ್ದ ಸತ್ಯ ಬರ್ಸ್ರೋ. ಅಸತ್ಯ ಒಂದು ಪದ ಬೇಡ. ಸತ್ಯ ಇದ್ದದಿದ್ದಾಗ ಬರ್ಸ್ರೋ. ಅಹೋರಾತ್ರ ಸತ್ಯ ಬಿಟ್ಟು ನಡೆದಿಲ್ಲ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಅವನ್ನ ಬಿಡಬಾರ್ದು. ಚಿಕ್ಕ ಮಕ್ಕಳು ವೃಕ್ಷ ರಕ್ಷಕರ ಮೇಲೆ ಅರೆಸ್ಟ್ ಮಾಡಿದ ಓಡಿಸಿದನವನು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಓ ಸಿಎಂ ಕಿಚ್ಚ ಸುದೀಪ್ ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡಿದಾನೆ, ಅವನ ಮೇಲೆ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ನಮ್ಮ ಹುಡುಗರ ಮೇಲೆ ಅಟ್ಯಾಕ್ ಮಾಡಿಸಿದಾನೆ, ಅಹೋರಾತ್ರನ್ನ ಒಡಿಯೋಕ್ ಪ್ರಯತ್ನ ಪಡಿಸಿದಾನೆ, ಕೊಲ್ಲೋಕ್ ಪ್ರಯತ್ನ ಪಡಿಸಿದಾನೆ, ಕುಡುಕರನ್ನ ಬಿಟ್ಟಿದ್ದಾನೆ, ವೆಪನ್ಸ್ ಅನ್ನು ಬಿಟ್ಟಿದ್ದಾನೆ, ಕಾರದ ಪುಡಿ ಬಿಟ್ಟಿದ್ದಾನೆ, ಹೆಣ್ಣು ಮಕ್ಕಳಿರೋ ಮನೆಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ. ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಎಲ್ಲಾರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಇವತ್ ರಾತ್ರಿ ಒಳಗಡೆ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಇವತ್ ರಾತ್ರಿ ಒಳಗಡೆ ಕಿಚ್ಚ ಸುದೀಪ್ ಎಲ್ಲಿದ್ರು ಅರೆಸ್ಟ್ ಆಗ್ಬೇಕು. ಆಗ್ಲೇ ಕರ್ನಾಟಕ ಪೊಲೀಸ್ನ ನಾನು ನಂಬೋದು. ಆಗ್ಲೇ ಕರ್ನಾಟಕ ಸಿಎಂನ ನಾನು ನಂಬೋದು. ಆಗ್ಲೇ ಕರ್ನಾಟಕ ರಕ್ಷಣಾ ಸಚಿವರನ್ನ ನಾನು ನಂಬೋದು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಇವತ್ ರಾತ್ರಿ ಒಳಗಡೆ ನಮ್ ಮೇಲೆ ಅಟ್ಯಾಕ್ ಮಾಡಿಸಿರೋ ಅಂತ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಲೈವ್ ಅಲ್ಲೆಲ್ಲ ಇದೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಈ ಮನೆ ಅಡ್ರೆಸ್ ಕಂಡಿಡ್ಕೊಳ್ಳೋ ಶಕ್ತಿ ಎಲ್ಲಿ ಬಂತ ಅವ್ರಿಗೆ? ನಾವು ಇವತ್ ರಾತ್ರಿ ಈ ಮನೆ ಬಿಡಬೇಕಾಗಿದೆ. ಈ ಮನೆಗೆ ನುಗ್ಗೋ ಧೈರ್ಯ ಹೆಂಗ್ ಬಂತು? ನಮಗೆ ಪೊಲೀಸ್ ರಕ್ಷಣೆ ಇಲ್ಲ ಈ ಕರ್ನಾಟಕದಲ್ಲಿ. ಪೊಲೀಸ್ ರಕ್ಷಣೆನೇ ಇಲ್ಲ. ಪೊಲೀಸ್ ಅವ್ರನ್ನ ಹಿಡಿಯೋ ಧೈರ್ಯನೂ ತೋರಿಸ್ಲಿಲ್ಲ. ನಮ್ಮನ್ನೇ ಕರ್ಕೊಂಡು ಹೋಗಕ್ ನೋಡಿದ್ರು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕಷ್ಟೇ.
ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು, ಅವನಿಗೆ ಇದರ ಪರಿಣಾಮ ಗೊತ್ತಾಗಬೇಕು, ಹೆಣ್ಣ ನಿಂದನೆಗಳ ಪರಿಣಾಮ ಗೊತ್ತಾಗಬೇಕು, ಜೂಜಾಡಿಗತನದಿಂದ ಆಗುವ ಪರಿಣಾಮ ಗೊತ್ತಾಗಬೇಕು. ಹೊಡಿಸ್ತಾನು, ಎಷ್ಟು ದುಡ್ಡಿದೆ ಅವನ ಹತ್ರ ನೋಡೇ ಬಿಡೋಣ. ಬ್ರಿಟಿಷರಿಗಿಂತ ಹೆಚ್ಚವನು, ಬ್ರಿಟಿಷರೇ ಭಾರತ ಬಿಟ್ಟೋದ್ರು. ಇವನು ಯಾವ ಲುಚ್ಚಾಯವನು? ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗದಿದ್ದಲ್ಲಿ ನೀವೆಲ್ಲ ಇನ್ವಾಲ್ವ್, ಅರೆಸ್ಟ್ ಆಗದಿದ್ದಲ್ಲಿ ಕರ್ನಾಟಕ ಪೊಲೀಸ್ಗೆ ಅವಮಾನ, ಕರ್ನಾಟಕ ಸಿಎಂ ಅವನ ಜೊತೆ ಸಿಡಿ ರಿಲೀಸ್ ಮಾಡಿರೋದ್ರಿಂದ, ಅವನಿಗೆ ಅವನ ಜೊತೆ ನಿನ್ನೆ ಮೊನ್ನೆ ಮೀಟಿಂಗ್ ಮಾಡಿರೋದ್ರಿಂದ ಈ ಅಟ್ಯಾಕ್ ಆಗಯ್ಯಾ. ಪೊಲೀಸ್ ನಮ್ಗೆ ಯಾಕೆ ಸಪೋರ್ಟ್ ಕೊಡ್ತಿಲ್ಲ? ಬಾಯಿ ಒಣಗುತ್ತಾ ಇದೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗಬೇಕು. ನನ್ನ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತಾರ, ನನ್ನ ವೃಕ್ಷ ರಕ್ಷಕರು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಾರೆ, ಅವರು ನನಗೆ ಕಾಪಾಡೋದ, ನಾನು ಅವ್ರನ್ನ ಕಾಪಾಡಬೇಕು. ನನಗಾಗಿ ಏಟು ತಿಂದ ಇವನು, ನನಗೆ ನಾಚಿಕೆ ಆಗ್ತಾ ಇದೆ, ಇವನಿಗೋಸ್ಕರ ನಾನು ಏಟು ತಿನ್ಬೇಕು? ನಾನು ಸತ್ರು ಪರ ಇಲ್ಲ, ಇವ್ರು ಚೆನ್ನಾಗಿರ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗದೆ ಇದ್ರೆ ಬೆಂಗಳೂರು ರಕ್ಷಣೆಯಲ್ಲಿಲ್ಲ ಎಂದರ್ಥ. ಕಿಚ್ಚ ಸುದೀಪ್ ಈಗಲೇ ಅರೆಸ್ಟ್ ಆಗಬೇಕು. ಬೇರೆ ಎಲ್ಲ ಲೈವ್ ಆನ್ ಮಾಡ್ರು, ನನಗೆ ಯಾರು ಗೊತ್ತಿಲ್ಲ, ಯಾರನ್ನ ಒಳಗೆ ಬಿಡಬೇಡಿ. ಯಾವ ವೆಂಕಟೇಶ್ ಗೊತ್ತಿಲ್ಲ, ಒಳಗ್ ಬಿಡಬೇಡಿ. ಯಾವ ಸಂಗಾತಿ ವೆಂಕಟೇಶ್ ನನಗೆ ಗೊತ್ತಿಲ್ಲ, ಹೊರಗ್ ಬಿಡಿ, ಬಾಗ್ಲಾಕ್ರು. ಕೊಲೆ ಮಾಡಿಸ್ತಾರ ಇವರು. ಹಲೋ ಹಲೋ ನಮಸ್ತೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಹಾ ಹಲೋ, ಹಾ ರೋಹಿಣಿ, ಹಾ ರೋಹಿಣಿ, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಈ ಹುಡುಗ ನನಗೋಸ್ಕರ ಪ್ರಾಣ ಕೊಡಕ್ಕೂ ಸಿದ್ಧ ಆಗ್ಬಿಟ್ಟ, ನನಗೆ ನಾಚಿಕೆ ಆಗ್ತಾ ಇದೆ, ನಾನು ಇವನಿಗೋಸ್ಕರ ಪ್ರಾಣ ಕೊಡಬೇಕು? ಇವನಿಗೇನಾದ್ರೂ ಆದ್ರೆ ನಾನು ಹೆಂಗೆ ಬದುಕೋದು? ಒಂದು ಕ್ಷಣ ಬದುಕಿರೋಕ್ಕಾಗಲ್ಲ ನನಗೆ. ಮಕ್ಕಳಿಂದ ಬದುಕದ ಅಹೋರಾತ್ರ ಅಂತ ಅಸಹ್ಯವಾದ ಬದುಕು ಬದುಕಬೇಕಾ ನನಗೆ? ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ ಅರೆಸ್ಟ್ ಆಗ್ಬೇಕು. ವೃಕ್ಷ ರಕ್ಷಕರನ್ನ ಕೊಲೆ ಮಾಡಕ್ ಬರ್ತಾನ? ಎಲ್ಲಾ ಮಕ್ಕಳು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ನೈ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಪೊಲೀಸ್ ನೈ ಚಾಹಿಯ ಮೇರೆ ಕೋ. ಅಮ್ಮ 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 ನೋಡಮ್ಮ, ಹೆಂಗಿದೆ ಕರ್ನಾಟಕ? ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗದೆ ಇದ್ರೆ ಕರ್ನಾಟಕದ ಲಾ ಅಂಡ್ ಆರ್ಡರ್ ಅಲ್ಲಿ ಏನೋ ದೋಷ ಇದೆ. ಇಲ್ಲ ನನಗೆ ಇಷ್ಟ ಇಲ್ಲ. ಏಯ್ ಯಾರದು ಯಾರದು? ನನ್ನ ಮಗಳನ್ನ ಕಳ್ಸಿಲ್ಲ, ನನ್ನ ಮಗಳನ್ನ ಇಲ್ಲಿ ಒಳಗೆ ಕಳ್ಸೋ. ಯಾರು ಇಲ್ಲ, ನನಗೆ ಯಾರು ಪರಿಚಯ ಇಲ್ಲ. ಕಳ್ಸೋ ನನ್ನ ಮಗಳನ್ನ ಒಳಗೆ. ನನಗೆ ಯಾಯ್ ಯಾರೋ ಬರೋದು, ಒತ್ತಾಕ್ಬಿಡ್ತೀನಿ. ಹಲೋ ಹಲೋ ಬರೋ ನೀನ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು.
ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಏನು ಕೇಳ್ಬೇಕು ನಾವು? ನನ್ ಯಾರನ್ನ ಮಾತಾಡಕ್ ಇಷ್ಟ ಇಲ್ಲ, ಯಾರನ್ನ ನಂಬಿ ಮಾತಾಡ್ಬೇಕು ನಾನು? ಏನು ಯಾರಿಗೂ ಹೇಳಬೇಕಾಗಿಲ್ಲ, ಏನ್ ಮಾಡ್ತೀರಾ ಮಾಡ್ಕೊಳ್ಳಿ. ಕಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ನಮ್ಮ ಹುಡುಗರು ನಡೆಸ್ತಾರ, ಮರ ಕಾಪಾಡೋ ಹುಡುಗರು ನಡೆಸ್ತಾರ, ಬಂದು ನಾನು ಹೇಳ್ಕೋಬೇಕಾ ನಾನೇನು ಅಂತ, ನಾನೇನ್ ಮಾಡಿದೀನಿ ಅಂತ ಹೇಳ್ಬೇಕಾ ನಿಮ್ಗೆ? ನಾನು ಮಾಡಿದೀನಿ ಅಂತ ಕರ್ನಾಟಕಕ್ಕೆ ಗೊತ್ತು. ನ್ಯಾಯ ಕೇಳಕ್ ಯಾರು ಬರೋದ್ ಬೇಡ ಹೇಳಿದ್ರೆ ನಾನ ಒಳಗ್ ಬಿಡ್ಬೇಡ ಅಂತ ಯಾವಾಗ ಹೇಳ್ಬಿಟ್ರೆ? ಯಾರು ಕೃಷ್ಣಾರೆಡ್ಡಿ? ಏ ನಾನು ಯಾರು ಬಂದ್ರೆ ಈ ರೀತಿ ಕೇಳ್ತಾರನ? ನನ್ನ ಪ್ರೀತಿಯಿಂದ ಬಂದವರು ಏನು ಅಂತ ಕೇಳ್ತಾರನ? ಹೋಗ ಪ್ಲೀಸ್, ನಿಮ್ ನಮ್ ಕಾಲ ಮುಗಿಸ್ತೀನಿ, ಕರ್ಕೊಂಡೋಗ್ರ. ನನ್ನ ಕೇಳ್ತಾರೇನ ಏನಾಗಿದೆ ಅಂತ? ಏನಾಗ್ಬೋದು, ಸಾವಿಗೆ ಸಿದ್ಧ ಆಗಿದ್ದಾನೆ ಅವ್ರ ಹತ್ರ. ಏನ್ ಪ್ರಾಬ್ಲಮ್ ಹೇಳಕ್ ಆಗಲ್ಲ ನಾವು, ಹೋಗ್ರಿ, ಗೊತ್ತಿರೋರು ಬರ್ತಾರೆ ನನಗೆ. And now because he entered Bangalore, they have threatened, they have come into the house, intruded and then threatened us like this, almost came to hit us, they broke the glass and everything, just because he raised a voice against the online Ravi game. ನನಗೆ ಈ ಪರಿಸ್ಥಿತಿ ಬಂತ ಕರ್ನಾಟಕದಲ್ಲಿ, ಹೇಳ್ಕೋಬೇಕಾ ನಾನು? ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಆಚೆ ಕರ್ಕೊಂಡು ಹೋಗ್ರು, ನಾನು ಹೊರಟೋಗ್ತೀನಿ, ನಾನು ಬೇರೆ ರೂಮ್ ಹೋಗ್ತೀನಿ. ಹಲೋ, ಹಲೋ, ಹೇಳಿ 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 ಹೇಳಿ. ಬಟ್ ಅವ್ರು ಏನು ಅಂತ ಕೇಳ್ತಾ ಇದಾರೆ, ಏನು ಅಂತ ಕೇಳ್ತಾ ಇದಾರೆ ಅವರು? ಏನ್ ಬೇಕಾಗಿತ್ತು ನಿಮ್ಗೆ? ಈ ಪ್ರಶ್ನೆ ಆಗಿದೆ, ಅದರಲ್ಲಿ ಒಂದು 20 ಜನ ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಅದು ತುಂಬಾ ಬಾಂಬೆಯಿಂದ ಫುಲ್ ಆಕ್ಷನ್ ಆಗ್ಬಿಡಿದೆ. ಓಕೆ, ದೇ ಆರ್ ಕೃಷ್ಣ, ಸುಮಾ ಕೃಷ್ಣ, ಕೃಷ್ಣ ಕೃಷ್ಣ ಮಾತಾಡ್ತಾ ಇದಾರೆ. ನಮ್ ನಮ್ಮ ಆತ್ಮೀಯ ಮಿತ್ರ ಅವರು ಕೃಷ್ಣ, ಸುಮಾ ನೈ ಕೃಷ್ಣ, ನಮ್ ಕೃಷ್ಣ ಅಂಕಲ್ ಬಾತ್ ಕರು. ಕಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ಹಲೋ 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 ಹಲೋ, ನೆಟ್ವರ್ಕ್ ಇಶ್ಯೂ, ನೆಟ್ವರ್ಕ್ ಇಶ್ಯೂ. ಕಿಚ್ಚಾ ಸುದೀಪ್ ಅರೆಸ್ಟ್ ಆಗ್ಬೇಕು. ನನಗೆ ಸ್ಟೇಟ್ ಆಫೀಸ್ ಇಂದ ಫೋನ್ ಮಾಡಿದ್ರು, ಬಿಜೆಪಿ ಆಫೀಸ್ ಇಂದ ಹಿಂಗಾಗಿದೆ ಅಂದ್ಬಿಟ್ಟು ಅದಕ್ಕೆ ನಾನು ಹೊರಡ್ ಬಂದೆ. ಬಹುಮಾನ ಕೊಡ್ತೀವಿ ಸಾಮಾಜಿಕ ಕಳಕಳಿಯಿಂದ. ನಾವು ಎಲ್ಲದಕ್ಕೂ ಕೂಡ ಕಾಲ್ ಮಾಡುದು ಮತ್ತೆ ಲಾಕ್ಡೌನ್ ಸಮಯದಲ್ಲಿ ದುಡಿಮೆಗೆ ಕಷ್ಟ ಇದೆ ಅಂತದ್ರೊಳಗೆ ರಮ್ಯ ಆಡ್ಕೊಂಡು ದುಡ್ಡು ಕಳ್ಕೊಂಡ್ರೆ ಎಲ್ಲಿಂದ ಬರುತ್ತೆ? ಕರ್ನಾಟಕ ದುಡ್ಡು ಹೊರದೇಶಕ್ಕೆ ಹೋಗ್ತಿದೆ, ಅದಕ್ಕೋಸ್ಕರ ಹೋರಾಟ ಮಾಡ್ಕೊಂಡು. ಸರಿ, ನೀವ್ ಹೇಳಿ, ನಿಮ್ ಮನ್ಸು ಮುಟ್ಕೊಂಡು ನಿಮ್ಮ ಆತ್ಮಕ್ಕೆ ಏನನ್ಸುತ್ತೆ ಹೇಳಿ. ಜೂಜಾಡ ಸರಿನಾ ತಪ್ಪ? ಅದ್ರ ಬಗ್ಗೆ ಸರಿನಾ ತಪ್ಪ ಅಲ್ಲ, ಇದೆ ಒಂದ್ ನಿಮಿಷ. ನಾವು ಅದ್ರ ಬಗ್ಗೆ ನಾವು ಹೋರಾಟ ಮಾಡಿದ್ರೆ ಗೊತ್ತಾಯ್ತಾ, ನಾವು ಇಲ್ಲಿ ಬಂದಿದೀವಿ. ನನ್ಗೇನೋ ಪಿಕ್ಚರೇ ಗೊತ್ತಿಲ್ಲ, ನನ್ಗೇನೋ ಮಾಡಿದ್ದಾರೆ, ಏನ ಪ್ರಾಬ್ಲಮ್ ಅಲ್ಲಿ ಅರ್ಜೆಂಟ್ ಹೋಗುವಾಗ. ಇಲ್ಲಿ ಇಲ್ಲೊಬ್ಬ ಮೂರ್ಖ ಅವ್ರ ಹತ್ರ ಇದ್ದಾನೆ, ಸ್ವಾಮೀಜಿ ಇಲ್ಲ, ಕೃಷ್ಣ ಇವನ ಸ್ನೇಹಿತರು ಪಾಪ,
ಅವರು ಕಾಳಜಿಯಿಂದ ನಿಮ್ಮನ್ನು ಕಳಿಸಿದರೆ ನಿಮಗೆ ಸಗೌರವದಿಂದ ಕೇಳುತ್ತಿದ್ದೇನೆ. ಇವನ ಮೇಲೆ ಕಿಚ್ಚ ಸುದೀಪನ ಅನುಯಾಯಿಗಳು ಬಂದು ಅಟ್ಯಾಕ್ ಮಾಡಿದರೆ, ಫಿಸಿಕಲ್ ಅಟ್ಯಾಕ್ ಮಾಡಿದರೆ ಕಾರಣ ಅವರು ಮಾಡ್ತಾ ಇರೋ ನಿತ್ಯ ಹೆಣ್ಣ ನಿಂದನೆಗಳು ಸಾಮಾಜಿಕ ಜಾಲತಾಣದಲ್ಲಿ. ಅದರ ವಿರುದ್ಧ ನಾವು ಹೆಣ್ಣ ನಿಂದನೆಗೆ ನಿಂತ್ಕೊಂಡ್ವಿ. ಅದಕ್ಕೆ ವಿರುದ್ಧ ನಾನು ಹೇಳ್ಕೋಬೇಕಾದ ಪರಿಸ್ಥಿತಿ ಬರ್ತಿದೆಯಲ್ಲ. ನನ್ನ ಪರಿಸ್ಥಿತಿ ಈ ದೇವರೇ, ನಾನು ಏನು ಮಾಡಿದೆ ಅಂತ ಹೇಳಬೇಕಲ್ಲಪ್ಪ ಈ ಜಗತ್ತಲ್ಲಿ. ರಾಜ್ಯಾಧ್ಯಕ್ಷ ಕಿಚ್ಚ ಸುದೀಪ್ ಅಭಿಮಾನಿ ಸಂಘದ ರಾಜ್ಯಾಧ್ಯಕ್ಷ ನವೀನ್ ಗೌಡ, ಸಂತೋಷ್ ರೆಡ್ಡಿ ವಿಡಿಯೋ ಇದೆ ಸಾಕ್ಷಿ. ಸಂಘದ ಅಭಿಮಾನಿ ಅಧ್ಯಕ್ಷರು ಇಬ್ಬರಿದ್ದಾರೆ, ನವೀನ್ ಗೌಡ ಮತ್ತು ಉಪಾಧ್ಯಕ್ಷ ಜಗದೀಶ್ ಜಗ್ಗೀತ. ಇವರಿಬ್ರು ಕರ್ಕೊಂಡ್ ಬಂದಿರುವಂತಹ ಪುಂಡ ರೋಡಿಗಳು. ಈ ನವೀನ್ ಗೌಡನು ಬಂದಿದ್ದ ಈಗ ಮತ್ತೆ ಬಂದವರು. ಸಂತೋಷ್ ರೆಡ್ಡಿನೂ ಅಷ್ಟೇ, ಅವ್ರ ಗುಮ್ಮ ಕೊಡೋನಿಲ್ಲ. ಅವ್ರ ಮೇಲೆ ಬಾಂಬೆ ಪೊಲೀಸ್ಗೆ ಇವರೆಲ್ಲರ ಮೇಲೆ ಕಂಪ್ಲೇಂಟ್ ಆಗಿದೆ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಇವತ್ತೇ ಅರೆಸ್ಟ್ ಆಗ್ಬೇಕು, ಇಲ್ಲ ಅಂದ್ರೆ ಕರ್ನಾಟಕದ ಲಾ ಅಂಡ್ ಆರ್ಡರ್ ಅಲ್ಲಿ ಏನೋ ದೋಷ ಇದೆ. ಓ ಕರ್ನಾಟಕದ ಸಿಎಂ ಕಿಚ್ಚ ಸುದೀಪ್ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಇವಾಗ, ಇಲ್ಲ ಅಂದ್ರೆ ನಾವು ಬ್ಯಾಂಗ್ಳೂರಲ್ಲಿ ಇರೋದೇ ಹೇಗೆ? ನನ್ನ ಮುದ್ದಿನ ಬ್ಯಾಂಗ್ಳೂರ್ ಇದು, ನನ್ನ ಪ್ರೀತಿಯ ಬ್ಯಾಂಗ್ಳೂರ್, ನಾನು ಓದಿದ ಬ್ಯಾಂಗ್ಳೂರ್ ಇದು. ನನ್ನ ಬ್ಯಾಂಗ್ಳೂರಲ್ಲೇ ಇರೋಕ್ ಆಗದಷ್ಟು ಇಷ್ಟು ಜನ. ಏ ಪ್ರದೀಪ ನೀನ್ ಹೋಗೋ, ಮಾತು ಚೆನ್ನಾಗಾಡ್ತೀಯ, ಹೋಗೋ. ಪ್ರದೀಪ ಸತ್ಯವಲ್ಲದೆ ಬೇರೇನನ್ನು ಹೇಳ್ಬೇಡ, ಸತ್ಯ ಮಾತ್ರ ನೋಡಿ. ಭಗವದ್ಗೀತೆ ಆಣೆ ಸತ್ಯ ಮಾತ್ರ ನೋಡಿ. ನನಗೆ ಪ್ರದೀಪ ಸತ್ಯ ಮಾತ್ರ ನುಡಿಬೇಕು ನೀನು. ಎಕ್ಸಾಗರೇಟ್ ಕೂಡ ಮಾಡ್ಬೇಡ, ಸತ್ಯಕ್ಕೆ ಮಾತ್ರ ಜಯ. ಇಲ್ಲಿ ಇದ್ದಿದ್ದಾಗ ಹೇಳು ಪ್ರದೀಪ. ಏ ಪ್ರದೀಪ ಇದ್ದಿದ್ದಾಗ ಹೇಳು, ಸುಳ್ಳು ಹೇಳಿದ್ರೆ ಒತ್ತಾಕ್ಬಿಡ್ತೀನಿ. ನವೀನ ನೀನ್ ಹೋಗ್ತೀನ? ಯಾರು ಗಿರೀಶ್? ಉತ್ಪ್ರೇಕ್ಷೆ ಬೇಡವೋ, ನಮ್ ನವೀನ ಹೋಗ್ಲಿ. ನವೀನ ಇಲ್ಲೇ ಇರ್ಲಿನ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ನಿಮ್ಗೆಲ್ಲ ಕವಿ ಗಂಗಾಧರೇಶ್ವರನ ಆಶೀರ್ವಾದ ಇದೆಯೋ? ನಿಮ್ಗ್ಯಾರಿಗೂ ಒಂದು ಚೂರು ತೊಂದರೆ ಆಗದೆ ಇದ್ರೆ ಅದಕ್ಕೆ ಗವಿ ಗಂಗಾಧರೇಶ್ವರ ಕಾರಣನೋ. ಬೆಳಗ್ಗೆ ದೇವರ ದರ್ಶನ ಮಾಡ್ಕೊಂಡ್ಬಂದ್ರೆ ಫಲನೋ ಇದು, ಇಲ್ಲಾಂದ್ರೆ ಇವರು ಹತ್ಯೆ ಮಾಡುವಂತಹ ಹಂತಕರು ಇವರು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಹತ್ತು ನಿಮಿಷಕ್ಕೂ ಪ್ರದೀಪನಿಗೆ ಫೋನ್ ಮಾಡಿ, ಅವನ ಸೇಫ್ಟಿ ನಿಮ್ಗೆ ಇಂಪಾರ್ಟೆಂಟು. ನಮ್ಮ ಹತ್ರ ಇರೋ ಒಬ್ಬ ವೀರ ಸಾಕು ಅವ್ರನ್ನ ಹೊಡಿಯೋದಕ್ಕೆ. ಆದ್ರೆ ನಮ್ಮದೆಲ್ಲ ಡಿಫೆನ್ಸ್ ಅಂತ ಕಲ್ಸಿದಾನೆ ಅವ್ರ ಹತ್ರ ಪಾಪ ಈ ಹುಡುಗರಿಗೆ.
ಯಾವಾಗಲೂ ಡಿಫೆನ್ಸ್ ಅಲ್ಲೇ ಇರಿ, ಅಟ್ಯಾಕ್ ಮಾಡಬೇಡ ಅಂತ ಹೇಳಿ ತುಂಬಾ ದೇಶಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದ ಹುಡುಗರು ಇವರು. ಇವನು ಬೆಳಗ್ಗೆ ಚಿಕ್ಕಮಂಗಳೂರಿಂದ ಬಂದ, ಇವನು ವೃಕ್ಷ ರಕ್ಷೆಗಾಗಿ ಬಂದ, ವೃಕ್ಷ ರಕ್ಷಣೆ ಮಾಡಿದ್ವಿ ಕೂಡ. ಅಹೋರಾತ್ರನಿಗೆ ಮೇಲೆ ಅವರು ಅಟ್ಯಾಕ್ ಮಾಡಿದಾಗ ಇವನು ತನ್ನನ್ನೇ ತಾನೇ ಅಡ್ಡ ನಿಲ್ಲಿಸ್ಬಿಟ್ಟ. ಪಾಪ ಅವನಿಗೆ ಬಿತ್ತು ಏಟು. ಅವನ ಮಗು, ಆ ಮಗು ಹೆಸರು ಕೂಡ ಗೊತ್ತಿಲ್ಲ ಅಹೋರಾತ್ರನಿಗೆ. ಏನಪ್ಪಿ ಶಿವಕುಮಾರ್ ಇಲ್ಲ, ಇವತ್ತು ಅಹೋರಾತ್ರ ಬದುಕಿದ್ರೆ ಈ ಶಿವಕುಮಾರ್ ಒಬ್ಬ ಕಾರಣ. ಶೀಲ್ಡ್ ಆಗಿ ನಿಂತ್ಬಿಟ್ಟ, ನಾಚಿಕೆ ಆಗ್ತಾ ಇದೆ ಅಹೋರಾತ್ರನಿಗೆ. ಇವನನ್ನು ನಾನು ಕಾಪಾಡಬೇಕು, ನನ್ನ ಮಗನ ವಯಸ್ಸು, ನನ್ನನ್ನು ಇವನು ಕಾಪಾಡಿದ್ದಾನೆ. ಎಂತಹ ವೀರ ಇವನು. ಶಿವಾಜಿ ಮಹಾರಾಜರ ಸುತ್ತಲೂ ಇಂತಹ ವೀರರಿದ್ರು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಯಾವ ಚಂದ್ರು ಇವಾಗ ಮಾತಾಡಕ್ ಆಗ್ತಾ ಇಲ್ಲ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ನಾವ್ ಇವತ್ತೇ ನಾವು ಮನೆ ಚೇಂಜ್ ಮಾಡ್ಬೇಕು. ನಮ್ಮ ಮನೆ ಅಡ್ರೆಸ್ ಹುಡುಕಿದಾರೆ ಇವರು. ನಮ್ಮ ಹೆಣ್ಣು ಮಕ್ಕಳನ್ನ ಕಾಪಾಡೋದಕ್ಕೋಸ್ಕರ ನಾನು ಮನೆ ಲೊಕೇಶನ್ ಚೇಂಜ್ ಮಾಡಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ನಾಮರ್ದರನ್ನ ಇಟ್ಕೊಂಡಿರುವಂತಹ ನಪುಂಸಕರ ಅಣ್ಣ ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಹೆಣ್ಣು ಮಕ್ಕಳಿರುವ ಮನೆ ಒಳಗೆ ನುಗ್ಗೋ ಅಷ್ಟು ಧೈರ್ಯ ಬಂತ ಇವನಿಗೆ? ಯಾವ ಸೀಮೆ ನಟ ಇವನು? ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಈಗಲೇ ಅರೆಸ್ಟ್ ಆಗ್ಬೇಕು. ಇವತ್ತೇ ಅರೆಸ್ಟ್ ಮಾಡಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಬೆಳಗ್ಗೆಯಿಂದ ಗಂಗಾಧರೇಶ್ವರ ದೇವಸ್ಥಾನದಿಂದ ಚೆನ್ನಮ್ಮನ ಕೆರೆವರೆಗೂ ಸಿಕ್ಕ ಸಿಕ್ಕ ಮರವನ್ನೆಲ್ಲ ಕಾಪಾಡಿಕೊಂಡು ಬಂದಿದ್ದಕ್ಕೆ ಅತ್ಯ ಪ್ರಯತ್ನ ಮಾಡ್ತಾನ ಕಿಚ್ಚ ಸುದೀಪ್. ಇವನು ಅರೆಸ್ಟ್ ಆಗಲೇಬೇಕು. ಓ ಕರ್ನಾಟಕದ ಸಿಎಂ, ಓ ಕರ್ನಾಟಕದ ರಕ್ಷಣಾ ಮಂತ್ರಿ, ಏನಿದು? ನಿನ್ನೆ ಫೇಸ್ಬುಕ್ ಅಲ್ಲಿ ಏನೋ ಗುಪ್ತ ಸಮಾಲೋಚನೆ ಮಾಡ್ತಾ ಇದಾರೆ ಅನ್ಕೊಂಡ್ರೆ ಇದೇನಾ? ಪೊಲೀಸ್ ಕೂಡ ಅವ್ರನ್ನ ಅರೆಸ್ಟ್ ಮಾಡದೆ ನಮ್ಮನ್ನೇ ಕರೀತಾರ? ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಈಗಿಂದೀಗ್ಲೇ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ನ ಎಲ್ಲ ದಾಖಲೆಗಳು, ಅವನ ಅಭಿಮಾನಿಗಳು ಮಾಡಿರುವ ಎಣ್ಣ ನಿಂದನೆಯ ದಾಖಲೆಗಳೆಲ್ಲ ಇದೆ. ಬಾಂಬೆ ಪೊಲೀಸ್ ಹತ್ರನೂ ಇದೆ. ಸಂತೋಷ್ ರೆಡ್ಡಿ ಅರೆಸ್ಟ್ ಆಗ್ಬೇಕು. ನವೀನ್ ಕಿಚ್ಚ ಸಾಗರ್ ಗೌಡ ಅರೆಸ್ಟ್ ಆಗ್ಬೇಕು. ನವೀನ್ ಗೌಡ ಅರೆಸ್ಟ್ ಆಗ್ಬೇಕು. ಜಗದೀಶ್ ಜಗ್ಗಿ ಅರೆಸ್ಟ್ ಆಗ್ಬೇಕು. ವಾಸು ಪಾಳೆಗಾರ ಅರೆಸ್ಟ್ ಆಗ್ಬೇಕು. ಶ್ರೀನಿಧಿ ಕಿಚ್ಚ ಅರೆಸ್ಟ್ ಆಗ್ಬೇಕು. ಅಶೋಕ್ ಕಿಚ್ಚ ಅರೆಸ್ಟ್ ಆಗ್ಬೇಕು. ಇವರೆಲ್ಲ ಇನ್ನು ಲೆಕ್ಕವಿಲ್ಲದಷ್ಟು ಸಾವಿರಕ್ಕೂ ಹೆಚ್ಚು ಜನ ಅರೆಸ್ಟ್ ಆಗ್ಬೇಕು. ಏನಾಯ್ತು? ಯಾಕೋ ನೀ ರಾಂಗ್ ಇಲ್ವಾ? ಹೌದ್ ಬಾ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಮಕ್ಕಳ ಮೇಲೆ ಹತ್ಯೆ ಮಾಡಕ್ ಬರ್ತಾರ? ಈಗಿಂದೀಗ್ಲೇ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಏನು ಕರ್ನಾಟಕ ರೀ ಇದು? ಏನ್ರಿ ಹಿಂಗ್ ಮಾಡಿ ಇಟ್ಕೊಂಡಿದೀರಿ? ನಿಮ್ ಇಷ್ಟದಂಗೆ ಆಡಿಸ್ಕೊಂಡಿದೀರೇನ್ರು? ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಹಲೋ, ಹಾ ಹಾ ಲೈವ್ ಇದೆ, ಲೈವ್ ಇದೆ.
ಕಿಚ್ಚ ಸುದಿ ಪರಷ್ಟಾಬಿಕೋ ಓಕೆ ಕಿಚ್ಚ ಸುದಿ ಪರಷ್ಟಾಬಿಕೋ ಕಿಚ್ಚ ಸುದಿ ಪರಷ್ಟಾಬಿಕೋ ಕಿಚ್ಚ ಸುದಿ ಪರಷ್ಟಾಬಿಕೋ ಯಾವ ಪಾಲಿಟಿಷಿಯನ್ನು ನಮ್ಮನ್ನ ಕನ್ವಿನ್ಸ್ ಮಾಡಕ್ ಬರಬಾರ್ದು ಯಾವ ಪ್ರೆಸ್ ಅವರು ನನ್ನ ಕನ್ವಿನ್ಸ್ ಮಾಡಕ್ ಬರಬಾರ್ದು ಯಾವ ಪೊಲೀಸು ನನ್ನ ಕನ್ವಿನ್ಸ್ ಮಾಡಕ್ ಬರಬಾರ್ದು ಅಹೋರಾತ್ರ 24 hours ಲೈವ್ ಅಲ್ಲಿರ್ತಾನೆ ಕರ್ನಾಟಕದ ಮೂಲ ಪ್ರಜೆ ನನಗೆ ದೊಡ್ಡವನು ಇವರ್ಯಾರು ಅಲ್ಲ ನಿಮಗೆ ವಿಷಯ ಗೊತ್ತಾದ್ರೆ ಸಾಕು ಕಿಚ್ಚ ಸುದಿ ಪರಿಷ್ಠಾಬೇಕು ದೊಡ್ಡ ದೊಡ್ಡವರೆಲ್ಲ ಬಂದು ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ ಕಿಚ್ಚ ಸುದೀಪ್ ಎಲ್ಲ ಅರೆಸ್ಟ್ ಆಗಬೇಕು ಕಿಚ್ಚ ನವೀನ್ ಕುಮಾರ್ ಗೌಡ ನೀನು ಅರೆಸ್ಟ್ ಆಗಬೇಕು ನೋಡಿ ಕಮೆಂಟ್ ಅಲ್ಲಿ ಕೂಡ ನೀವು ಏನ್ ಅಸಹ್ಯವಾಗಿ ಆಡ್ತಾ ಇದಾರೆ ಗುರುಪ್ರಸಾದ್ ನೀನು ಕಿಚ್ಚ ರಾಯ್ ನೀನು ಅರೆಸ್ಟ್ ಆಗಬೇಕು ರಾಜೇಶ್ ವಾಲ್ಮೀಕಿ ನೀನು ಅರೆಸ್ಟ್ ಆಗಬೇಕು ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಲೇಬೇಕು ಹೆಣ್ಣ ನಿಂದಕನ ಅರೆಸ್ಟ್ ಆಗ್ಲೇಬೇಕು ನನ್ನ ಬೆಂಗಳೂರು ನಾನು ಬಿಡೋದಿಲ್ಲ ಕಿಚ್ಚ ಸುದೀಪ ನೀನು ಅರೆಸ್ಟ್ ಆಗಬೇಕೋ ನೀನು ಥೂ ಹೇಳಿದೇನೋ ನೀನು ಈ ನಿನಗೆ ಸಾಮಾಜಿಕ ಪ್ರಜ್ಞೆ ಇಲ್ವೇನೋ ನಿನಗೆ ಏಯ್ ಕಿಚ್ಚ ಸುದೀಪ ನೀನು ಇಂಥ ರೌಡಿನೇನೋ ನಿನಗೆ ಬುದ್ಧಿ ಹುಲ್ಲು ತಿನ್ನತ್ತೇನೋ ಎಲ್ಲು ತಿನ್ನತ್ತ ಏಯ್ ಕಿಚ್ಚ ಸುದೀಪ ನಾಚಿಕೆ ಕೆಟ್ಟವನ್ನೇ ಅಟ್ಯಾಕ್ ಮಾಡಿಸ್ತೀಯೇನೋ I don't want to talk to anybody. I don't want any convincing. Hey, yaaru nammavarilla hoga. Convince maadtara. Hey, neenu yeno ing maatadtiya. Arrest maadli modlu nannatra yeno maatu. ಏಯ್ ಯಾರು ಬೇಡ ನನಗೆ ನಾನೊಬ್ಬನೇ ಒಬ್ಬಂಟಿ ಕಣ ನಾನು ಕೊಲ್ತಾರೇನೋ ನೀವು ಕೊಂದ್ರೆ ಪರವಾಗಿಲ್ಲ ನನ್ನ ಮಕ್ಕಳು ತಂಟೆಗೆ ಬರಬೇಡಿ ನೀವು ನನ್ನ ಪುಟ್ಟ ಮಕ್ಕಳು ವೃಕ್ಷ ರಕ್ಷಕರು ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಿದ್ದಾರೆ ರಾತ್ರಿ ಎಲ್ಲ ಜರ್ನಿ ಮಾಡಿಕೊಂಡು ಅವ್ರ ಮೈ ಮುಟ್ತೀರೇನೋ ನೀವು ನಾಚಿಕೆ ಗೆಟ್ಟ ಕಿಚ್ಚ ಸುದೀಪ್ ನೀನು ಇಷ್ಟು ನೀಚಾನೇನಾ ಇಷ್ಟು ಅಸಹ್ಯದವನ್ನ ನೀನು ಅಟ್ಯಾಕ್ ಮಾಡಿಸ್ತೀಯ ಸಂವಿಧಾನಕ್ಕೆ ಅಗೌರವ ಮಾಡಿದ್ಯನೋ ಡಾಕ್ಟರ್ ಭೀಮರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿಯ ಸಂವಿಧಾನಕ್ಕೆ ಅವಮಾನ ಮಾಡಿದ್ಯನೋ ಎಲ್ಲ ನಡೆದ ಕತೆ ಬರಿಯಮ್ಮೆ ಸತ್ಯ ಬರಿಯಮ್ಮೆ ಒಂದು ಚೂರ ಸತ್ಯ ಬರಿಬೇಡ ನೀನು ಕಿಚ್ಚ ಸುದೀಪ ಅರೆಸ್ಟ್ ಆಗಬೇಕು ಹೇಯ್ ಕಿಚ್ಚ ಸುದೀಪ ಸಂವಿಧಾನಕ್ಕೆ ಅವಮಾನ ಮಾಡ್ತೀಯನೋ ಹೇಡಿ ನಪುಂಸಕ ಮಗಳನ್ನು ನಿಂದಿಸ್ತೀಯನೋ ನಿನ್ನ ಮಗಳು ವಯಸ್ಸು ಅದು ಆ ಕಂದನ್ನು ನಿಂದಿಸ್ತೀಯನೋ ನೀನು ಥೂ ನೀನು ಹೇಡಿ ಕಣ ನೀನು ಎಂಥ ಬದುಕು ನಿಂದು
ಇಂಥ ಲೆವೆಲ್ಗೆ ಇಳಿತೀಯನೋ ನೀನು. ಬ್ರಿಟಿಷ್ ಕೂಡ ಇಳಿಲಿಲ್ವಲ್ಲ ಇಂಥ ಲೆವೆಲ್ಗೆ. ನಿಮ್ಮಪ್ಪಂದೇನೋ ಕಿಚ್ಚ ಸುದೀಪ ಕರ್ನಾಟಕ, ನಿಮ್ಮಪ್ಪನ ಗಂಟೆನೋ ಇದು ಕರ್ನಾಟಕ. ಏ ಕಿಚ್ಚ ಸುದೀಪ್ ಈಗಲೇ ಅರೆಸ್ಟ್ ಆಗಬೇಕು. ನಿಮ್ಮ ಅಪ್ಪಂದೇನಾ ಕರ್ನಾಟಕ, ನಿನ್ನ ಅಪ್ಪನ ಜಾತಕ ಕೂಡ ಬರೀತಾನೆ ಅವರತ್ರ. ಏ ಜ್ಯೋತಿಷಿನ ಅವರತ್ರ ಕಿಚ್ಚ ಸುದೀಪ ಇಷ್ಟೊಂದು ಕಚಡ ನೀನು ನೀನು ಚೂ ನಿಂದು ಒಂದು ಬದುಕೇನೋ. ಯಾವ ಹೀರೋನ ನೀನು? ನಮ್ಮ ಎಂಟೈರ್ ದೇಶದಲ್ಲಿ ಯಾವ ರಾಷ್ಟ್ರದಲ್ಲೂ ನಿನ್ನಷ್ಟು ಕೀಳು ಹೀರೋ ಇಲ್ವೋ? ಈ ರೀತಿ ನೇನೋ ತೂ ಹುಡುಕರನ್ನ ಕಳಿಸ್ತೀಯನೋ? ಕಿಚ್ಚ ಸುದೀಪ ಅರೆಸ್ಟ್ ಆಗ್ಬೇಕು, ಕಿಚ್ಚ ಸುದೀಪ ಅರೆಸ್ಟ್ ಆಗ್ಬೇಕು ಅಷ್ಟೇ. ಕಿಚ್ಚ ಸುದೀಪ ಅರೆಸ್ಟ್ ಆಗ್ಬೇಕು, ಈಗಿಂದೀಗ್ಲೇ ಅರೆಸ್ಟ್ ಆಗ್ಬೇಕು. ಯಾರ ನೀನ? ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಬೇರೆ ಎಲ್ಲ ಹೀರೋಗಳು ಕಣ್ಣು ಮುಚ್ಕೊಂಡು ಆನ್ಯಾಕೆ ಹೋಗ್ಬೇಕು? ನೀನು ಹೋಗು, ನೀನು ಅಮ್ಮ ಕರ್ಕೊಂಡು ಹೋಗು ಅಮ್ಮನ. ಹೇ ಅಲ್ಲಿ ಸೇಫ್ಟಿ ಬೇಕು ಇವ್ರ ಜೊತೆ. ದೇವರಾಜ ಯಾರಾದ್ರೂ ಒಳ್ಳೆ ಸ್ಟ್ರಾಂಗ್ ಕಲ್ಸು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ಈಗಿಂದೀಗ್ಲೇ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕಷ್ಟೇ, ಈಗಿಂದೀಗ್ಲೇ ಅರೆಸ್ಟ್ ಆಗ್ಬೇಕು. ಎಸ್ ಯು ಸ್ಪಾಟೆಡ್ ಮೀ ಬೇಟ. ಥ್ಯಾಂಕ್ ಯು. ಐ ಆಮ್ ನಾಟ್ ವರಿಡ್ ಅಬೌಟ್ ಮೈ ಸೆಲ್ಫ್. ಐ ಆಮ್ ಎ ವೆಜಿಟಬಲ್ 50 years old. I lost my life for my country. That's a proud for me. But I don't want to lose these small children. Just sprouted towards the patriotism. They attacked on my children. My favorite Karnataka Vruksha Rakshaka children they attacked. I don't forgive them. I don't forgive them. Kicha Sudeep, you should get arrested immediately. If Karnataka law and order is good. Immediately. See other heroes, nobody having guts to tell and stand towards truth. They are interested in their own business. This is my Karnataka, my favorite Karnataka. Oh, Kannada Mata, I love you. All Indians see the condition of my state. See what is happening in my state. My voice against anti-gambling has caused me this death attack from Kicch Sudeep Abhimanis. They attacked the family. They attacked. They came inside home and attacked all of us who are doing Vruksha Raksha from morning. ಕಿಚ್ಚ ಸುದೀಪ್ ಶುಡ್ ಗೆಟ್ ಅರೆಸ್ಟೆಡ್ ಇಮಿಡಿಯೇಟ್ಲಿ. ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು. ಯಾವನೋ ನೀನು ರಮೇಶ, ಅವ್ರ ಹತ್ರ ಬುದ್ಧಿ ಕಲ್ತ್ಕೋಬೇಕೇನೋ? ನಾಚಿಕೆಗೆಟ್ಟವನೇ ನೀನು ಅರೆಸ್ಟ್ ಆಗ್ಬೇಕೇನೋ ಜೊತೇಲಿ? ಏ ಐ ಆಮ್ ಆಲ್ವೇಸ್ ಸ್ಟ್ರಾಂಗ್. ಐ ಆಮ್ ವರಿಡ್ ಅಬೌಟ್ ಮೈ ಚಿಲ್ಡ್ರನ್ ಹೂ ಕೇಮ್ ಆಲ್ ಅರೌಂಡ್ ಕರ್ನಾಟಕ. They are very small. They have to see this life. They got attacked only because of to protect me. How can small children protect me? I should protect them. See, this boy came from
See, this boy came from Chikmagalur to protect me. How can I accept this? He got attacked because of he's protected me. How can a small child should live his life for Ahuratra? How can Ahuratra live by seeing all this? I want to give my life for this child. See how he is watching me, how he is protecting me. Yeah, he is protecting me like a bodyguard, but actually he is a Vruksha Rakshaka. He is a Mr. Chikmagalur, he is a Mr. Karnataka. Best bodybuilder, but is from morning he is protecting me. How can I live by getting protected by this small children? See, this is a attack rod they used in the morning. You can see this live. See, police also could not arrest those fellows. The main culprit, Kichcha Sudeep, should get arrested. In front of those gundas, police told me to come out. That is not the way. Kichcha should be arrested. Do you know who is Kichcha? In Salman Khan's movie, he acted as a villain. Do you know this Ega picture in Telugu? In that he acted as a villain. You know why? This Bahubali? In that he acted as a Arabian who came to Bahubali's place to sell his sword. That fellow is Kichcha Sudeep. He's a big villain. He's a woman abuser. Kichcha Sudeep could get arrested immediately. If Karnataka law and order is good, Kichcha Sudeep should get arrested immediately. See how the boys are protecting me in the house. Continuously. You see the beginning of this life. They attacked. Kichcha Sudeep get arrested. Tatpara is with me, see. Tatpara ka ghar mein attack kiya mere ko Bangalore mein. Tatpara jo ghar mein rehta hai, wahi ghar mein attack kiya ye log. Luckily meeting ke liye Karnataka ka all Vruksha Rakshakas came. We had lunch and we was discussing about patriotism. And they attacked immediately. See, in this comments also, some dirty Kichcha Sudeep Abhimanis fans are doing female abuse as well as murder threats. This is Karnataka today. Immediately, Kichcha Sudeep should get arrested. ನೀವು ಸುದೀಪ್ ಅಭಿಮಾನಿಗಳು ಇವತ್ತು ಏಕಾಏಕಿ ಹೆಣ್ಮಕ್ಳಿರುವಂತ ಮನೆಗೆ ಬಂದು ಗುಂಡಾಗಿರಿ ಮಾಡಿದ್ದಾರೆ, ಕಿಟಕಿನ ಗ್ಲಾಸ್ ಗಳನ್ನ ನೋಡಿದ್ದಾರೆ, ಕಿಟಕಿಯಿಂದ ರಾಡಲ್ಲಿ ಚುಚ್ಚಟ್ ಟ್ರೈ ಮಾಡಿದ್ದಾರೆ, ಮತ್ತೆ ಹೆಣ್ಮಕ್ಳಿಗೆ ಹೆಣ್ಮಕ್ಳಿರುವಂತ ಮನೆಗೆ ಏಕಾಏಕಿ ನುಗ್ಗಿ ಅವ್ರ ಮೇಲೆ ಜೋರ ಗಲಾಟೆ ಮಾಡಿದ್ರು, ಧಮಕಿ ಊಟ ಕೂಡ ಮಾಡಿಲ್ಲ ಅವರು. ಮತ್ತೆ ಇಂತ ಅಭಿಮಾನಿ ಸಂಘ ಇದನ್ನ ಕಿಚ್ಚ ಸುದೀಪ್ ಅಭಿಮಾನಿ ಸಂಘ ಕಟ್ತಿದ್ದಾನ ಅಥವಾ ರೌಡಿಸಂ ಸಂಘ ಕಟ್ತಿದ್ದಾನ? ಚಿಕ್ಕ ಮಗು, ಸೆವೆಂತ್ ಸ್ಟ್ಯಾಂಡರ್ಡ್ ಮಗು, ಎಷ್ಟು ಭಯ ಬಿದ್ದಿದೆ ನೋಡಿ. ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ನವೀನ್ ಗೌಡ ಎಣ್ಣೆ ಹೊಡೆದಿರುವಂತ ಅಭಿಮಾನಿಗಳು ಕರ್ಕೊಂಡ್ ಬಂದಿದ್ದಾನೆ, ಅವಾಚ್ಯವಾಗಿ ಇಲ್ಲೇ ನಿಂದನೆ ಮಾಡ್ತಾರೆ, ಗಬ್ಬು ವಾಸನೆ ಬರ್ತಿದೆ. ಅಷ್ಟೇ ಅಲ್ಲ, ಕಾರದ ಪುಡಿ ಬೇರೆ ಬೇರೆ ಐಟಮ್ಸ್ ಎಲ್ಲ ತಂದಿದ್ದಾರೆ. ಇರೋ ಕಾರ್ ಪುಡಿ ಪೊಲೀಸರ್ ಕೊಟ್ಟು ಕಳಿಸಿದ್ರಿ ಆಚಾರ್ಯರ ಯಾರಿದ್ದಾರೆ? ಇಲ್ಲಿ ಲೈವ್ ಮಾಡ, ಇಲ್ಲಿ ಮಾಡಿದ್ದೀನಿ. ಓ ವೆರಿ ಗುಡ್. 20 ಮಂದಿನ ಏಯ್,
ಇಲ್ಲೇ ದೇವರಾಜ ಇಲ್ಲಿ ಏಯ್ ದೇವರಾಜ ಮಾತಾಡ್ತೀನ ನವೀನ ಮಾತಾಡ್ತೀನ ಧೈರ್ಯ ಇದೆಯಾ ಮಾತಾಡ ಕತೆ ಹೇಳ ಸತ್ಯ ಕತೆ ಹೇಳ ನೋಡಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಅಂತ ಹೇಳ್ಕೊಂಡೆ ಬಂದಿದ್ದು ಇವತ್ತು ನವೀನ್ ಗೌಡ ಅಭಿಮಾನಿ ಬಂದಿದ್ದು ಎಲ್ಲ ಲೈವ್ ಇದೆ ಯಾವ್ದು ಎಡಿಟಿಂಗ್ ಇಲ್ಲ ಯಾವ್ದು ಎಡಿಟ್ ಇಲ್ಲ ಸೊ ಒಂದು ಜನ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಸಂಘಟನೆ ಕಟ್ಕೊಂಡ್ರೆ ನಾಲ್ಕು ಜನ ಉಪಯೋಗ ಆಗುವಂತದ್ದು ಸಂಘಟನೆಗಳನ್ನ ಕಟ್ಕೋಬೇಕು ಈ ತರ ಏಕಾಏಕಿ ಒಬ್ಬರ ಮೇಲೆ ಧಮಕಿ ಹಾಕೋದಾಗಿರ್ಬೋದು ಅಥವಾ ಒಬ್ಬರ ಮೇಲೆ ಹಲ್ಲೆ ಮಾಡೋಕೆ ಅಂತ ಬರೋದಾಗಿರ್ಬೋದು ಇದು ನಮ್ಮ ನಮ್ಮ ದೇಶದ ಸಂವಿಧಾನಕ್ಕೆ ಇದು ಒಳ್ಳೇದಲ್ಲ ಈ ತರ ಸಮಾಜಘಾತುಕರು ಇರುವಾಗ ನಮ್ಮ ಸಂವಿಧಾನ ಎಲ್ಲಿ ಉದ್ದಾರ ಆಗುತ್ತೆ ಯೋಚನೆ ಮಾಡ್ಬೇಕು ನಮ್ಮ ಜನ ಹಾಗೂ ಯಾರೋ ಅಭಿಮಾನಿಗಳು ಏನು ಅಂತ ಹೇಳ್ಕೊಳ್ಳೋದಕ್ಕಿಂತ ನಾವು ನಮ್ಮ ತಂದೆ ತಾಯಿಗಳಿಗೆ ಫಸ್ಟ್ ಅಭಿಮಾನಿಗಳು ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಧ್ಯೇಯ ಆಮೇಲೆ ಏಕಾಏಕಿ ಬಂದು ಒಬ್ರ ಮನೆಯಲ್ಲಿ ಅದು ಹೆಣ್ಮಕ್ಳಿರೋ ಮನೆಗಳಲ್ಲಿ ಈ ತರ ದೌರ್ಜನ್ಯ ಮಾಡೋದಾಗಿರ್ಬೋದು ಕುಡ್ಕೊಂಬರೋದಾಗಿರ್ಬೋದು ಕಿಟಕಿ ಗ್ಲಾಸ್ಗಳನ್ನ ಹೊಡೆದಾಕೋದಾಗಿರ್ಬೋದು ಇದು ನಮ್ಮ ಸಂವಿಧಾನ ಏನ್ ಹೇಳುತ್ತೆ ಅನ್ನೋದು ಅವ್ರಿಗೆ ಸಂವಿಧಾನನ ತಿಳಿಸ್ಬೇಕಾಗತ್ತೆ ಪೊಲೀಸ್ ಇಲಾಖೆ ಇದೆ ಇವತ್ತು ನ್ಯಾಯಾಂಗ ಇದೆ ಈ ನ್ಯಾಯಾಂಗದಲ್ಲಿ ಪೊಲೀಸ್ ಏನೇನಿದ್ದಾರೆ ಇಲ್ಲಿ ನಮ್ಮ ಸಮಾಜದಲ್ಲಿ ಇವರೆಲ್ಲ ಒಗ್ಗಟ್ಟಿಂದ ಸೇರ್ಕೊಂಡು ನ್ಯಾಯ ದೊರಕಿಸಬೇಕಾಗಿದೆ ನಮ್ಮ ತಪ್ಪಿದ್ದರೆ ನಮ್ಮನ್ನು ಕೂಡ ಅವರು ಶಿಕ್ಷಿಸಲಿ ನಮಗೆ ಬೇಜಾರಿಲ್ಲ ಆದರೆ ಒಬ್ಬ ಅಭಿಮಾನಿಗಳ ಸಂಘ ಅಂತ ಹೇಳ್ಕೊಂಡು ಕಿಚ್ಚ ಸುದೀಪ್ ಅಭಿಮಾನಿಗಳ ಸಂಘ ರಾಜ್ಯಾಧ್ಯಕ್ಷ ಆಗಿರೋನು ಬಂದು ಈ ತರ ಧಮಕಿ ಹಾಕಿರೋಬೋದು ಜನರನ್ನ ಕರ್ಕೊಂಡ್ಬಂದು ಬೆದರಿಕೆ ಹಾಕೋದಾಗಿರ್ಬೋದು ಇದು ಏನು ಅನ್ನೋದನ್ನ ಸಮಾಜನ ತಿಳಿಸ್ಬೇಕು ಅವ್ರಿಗೆ ಇಲ್ಲ ಅಂದ್ರೆ ನಮ್ಮ ಸಮಾಜ ಉದ್ದಾರ ಆಗೋದೇ ಇಲ್ಲ ಇದೇ ತರ ಹಾಳಾಗ್ತಾ ಹೋಗುತ್ತೆ ಸಮಾಜದಲ್ಲಿ ಹೆಚ್ಚು ಶಾಂತಿ ಅನ್ನೋದು ನೆನೆಸಲ್ಲ ಬರೀ ಕ್ರೌರ್ಯ ಅವ್ರು ನೋಡಿ ತಿನ್ನೋದು ಇವ್ರು ಹುಡ್ ತಿನ್ನೋದು ಇದೇ ಆಗುತ್ತೆ ಮನೆಯದು ಇಲ್ಲಿ ಬಸ್ಮಾನವಾಗರ ದೇವೇಗೌಡ ಪೆಟ್ರೋಲ್ ಬಂಕ್ಸ್ ಅಂತ ಯಾರು ಮಾತಾಡ್ತೀರ ಧೈರ್ಯ ಇದೀನಾ ಹೇಳು ಸತ್ಯ ಸ್ನೇಹಿತರೆ ನಮಸ್ಕಾರ ಇಷ್ಟ ದಿನ ಒಂದು ವರ್ಷದಿಂದ ಜೂಜಾಟ ಆಡಿಸ್ಕೊಂಡು ಬಂದಂತ ನಟರಿಗೆ ನಾವು ವಿರೋಧಿಸಿದ್ವಿ ಎಲ್ಲರೂ ಸೇರಿ ಇದು ಆಡಿಸಿದ ತಪ್ಪು ಕರೋನಾ ಅಂತ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಜನಗಳ ಹತ್ರ ದುಡ್ಡು ಕೂಡ ಇಲ್ಲ ಅಂತ ಸಂದರ್ಭದಲ್ಲಿ ಜೂಜಾಡಿಸಿದ ಮೊದಲನೇ ತಪ್ಪು ದೊಡ್ಡ ನಟರಿಗೆ ಸ್ವಲ್ಪ ಜವಾಬ್ದಾರಿ ಅನ್ನೋದು ಇರುತ್ತೆ ಎಲ್ಲರೂ ಕೂಡ ಅವತ್ತನ್ನ ಫಾಲೋ ಮಾಡೋರೇ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿ ಅನ್ನೋದನ್ನು ಸ್ವಲ್ಪ ಇದ್ದೇ ಇರುತ್ತೆ ಹಾಗಾಗಿ ಜೂಜಾಡಿಸಿದ ಮೊದಲನೇ ತಪ್ಪು ಹಾಗಾಗಿ ಅದನ್ನ ವಿರೋಧಿಸಿದ್ದಾರೆ ಅವರ ಹತ್ರ ಅವರು ಅದನ್ನ ವಿರೋಧಿಸಿದ ತಕ್ಷಣ ಆತನ ಮನೆಯ ಹೆಣ್ಣು ಮಕ್ಕಳ ತಲೆ ಮೇಲೆ ಚಪ್ಪಲಿ ಇಟ್ಟು ಅಶ್ಲೀಲವಾಗಿ ಚಿತ್ರಿಸಿರುವಂತದ್ದು ಬಹಳ ದೊಡ್ಡ ತಪ್ಪು ಈ ರೀತಿ ಯಾರು ಕೂಡ ಮಾಡಬಾರ್ದಾಗಿತ್ತು ಆದ್ರೆ ಇವತ್ತು ನಡೆದಿರುವಂತ ಘಟನೆ ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವು ಮತ್ತೊಮ್ಮೆ ಪರಿಶೀಲನೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ ಇದು ಮನೆಗೆ ಹೆಣ್ಮಕ್ಳಿರುವಂತ ಮನೆಗೆ ಏಕಾಏಕಿ ನುಗ್ಗಿ ದಾಂಧಲೆ ನಡೆಸಿದ್ದಾರೆ ಕಿಟಕಿ ಗಾಜುಗಳೆಲ್ಲ ಹೊಡೆದಿದ್ದಾರೆ ಈ ರೀತಿ ಆಗಿರೋದು ಖಂಡನೀಯ ಅಂತದ್ದು ಇದು ಯಾವುದೇ ರೀತಿಯ ಅಭಿಮಾನಿಗಳು ಈ ರೀತಿ ವರ್ತಿಸಬಾರದು ಕಿಚ್ಚ ಸುದೀಪ ಅರೆಸ್ಟ್ ಆಗಬೇಕು ಕಿಚ್ಚ ಸುದೀಪ ಅರೆಸ್ಟ್ ಆಗಬೇಕು ಕಿಚ್ಚ ಸುದೀಪ ಅರೆಸ್ಟ್ ಆಗಬೇಕು ಇನ್ಯಾರಿಗಿದೆ ಧನ್ಯವಾದ ಗೆಳೆಯರೇ ಇಷ್ಟೊತ್ತು ಜೊತೆಲಿದ್ದಕ್ಕೆ ನಿಮ್ಮೆಲ್ರಿಗೂ ಚರಣಗಳಿಗೆ
ಶಿರಸಾಷ್ಟಾಂಗ ನಮಸ್ಕಾರ ಅಹೋರಾತ್ರನಿಗೂ. ಕರ್ನಾಟಕದಲ್ಲಿ ಯಾರ ಹೆಣ್ಮಗುಗೂ ಇನ್ನು ಮುಂದೆ ರೂಲ್ ತರಬೇಕು ಕರ್ನಾಟಕ. ಸೋಷಿಯಲ್ ಮೀಡಿಯಾದಲ್ಲಿ ಹೆಣ್ಣ ನಿಂದನೆ ನಡೀಬಾರದು. ಜೂಜಾಟ ನಿಲ್ಲಿಸಬೇಕು. ಆನ್ಲೈನ್ ಜೂಜಾಟ, ಆನ್ಲೈನ್ ರಮ್ಮಿ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಅಹೋರಾತ್ರನ ಹೆಣ ಬೀಳ್ಬೇಕು. ಹೆಣ್ಣ ನಿಂದನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟ್ರಿಕ್ಟ್ ಲಾ ಅಂಡರ್ ಆರ್ಡರ್ ಪ್ರಕಾರ ನಿಲ್ಲಿಸಬೇಕು. ಕರ್ನಾಟಕ ಕಮಿಷನರ್, ಸಿಎಂ, ಹೋಮ್ ಮಿನಿಸ್ಟರ್, ಐದರ್ ಯು ಶುಡ್ ಕಿಲ್ ಮೀ ಆರ್ ಯು ಶುಡ್ ಸ್ಟಾಪ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಗೆಟ್ ಮಿಸ್ಟರ್ ಕಿಶ್ಚಾ ಸುದೀಪ್ ಅರೆಸ್ಟೆಡ್ ಇಮ್ಮಿಡಿಯೇಟ್ಲಿ. ಧನ್ಯವಾದ. ಇಚ್ಛಾ ಸುದೀಪನ ಅರೆಸ್ಟ್ ಮಾಡಬೇಕು. ಜೂಜಾಟ ನಿಲ್ಲಿಸಬೇಕು. ಹೆಣ್ಣ ನಿಂದನೆ ನಿಲ್ಲಿಸಬೇಕು. ರಕ್ಷಣಾ ಸಚಿವ, ಸಿಎಂ, ಪೊಲೀಸ್ ಕಮಿಷನರ್, ಇಷ್ಟು ಮಾಡಬೇಕು ನೀವು. ಅಹೋರಾತ್ರ ಸಾಯೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ. ಧನ್ಯವಾದ. ಅಹೋರಾತ್ರ.